ಬಾಬರವರು ಪ್ರತಿನಿತ್ಯ ತನ್ನ ವಿಶ್ವವಿದ್ಯಾಲಯದಲ್ಲಿ ಪರಮ ಶಿಕ್ಷಕನಾಗಿ ಓದಿಸ್ತಾ ಇದ್ದಾರೆ ಓದಿಸುವಂಥದ್ದು ಯಾರಿಗೆ ಆತ್ಮನಿಗೆ ಓದಿಸ್ತಾರೆ ಬಾಬಾ ಮುಖ್ಯವಾಗಿ ಆತ್ಮ ಜ್ಞಾನ ಇಲ್ಲದೆ ನಾವೆಲ್ಲರೂ ಭೌತಿಕ ಜಗತ್ತಿನಲ್ಲಿ ಮುಳುಗಿರುವಾಗ ಅದನ್ನು ಅಜ್ಞಾನ ಎನ್ನುವ ಕತ್ತಲಿ ಅಂತ ಹೇಳಿಕೊಂಡು ಹೇಳಲಾಗ್ತದೆ ನಾನು ಯಾರು ಅನ್ನುವಂತಹ ಅರಿವೇ ಇಲ್ಲದೆ ಭೌತಿಕ ಜಗತ್ತಿನ ಈ ದೇಹ ಈ ಸಂಬಂಧ ಕಾರ್ಯ ಜಗತ್ತು ಶರೀರ ನಿರ್ವಹಣೆಗೋಸ್ಕರ ಮಾಡುವಂಥ ಪರಿಶ್ರಮ ಇದರಲ್ಲೇ ಮನುಷ್ಯನ ಜೀವನ ಏನಾಗಿತ್ತು ಸೀಮಿತ ಆಗಿತ್ತು ಮತ್ತೆ ಸಿಕ್ಕಾಕೊಂಡಂಗೆ ಫೀಲ್ ಆಗ್ತಿತ್ತು ಆತ್ಮನಿಗೆ ಆದರೆ ದಾರಿ ಗೊತ್ತಿಲ್ಲ ಸರಿ ನಾವು ವಿಶ್ವವಿದ್ಯಾಲಯಕ್ಕೆ ಈಶ್ವರನ ವಿಶ್ವವಿದ್ಯಾಲಯಕ್ಕೆ ಬಂದ ಕೊಡಲಿ ಮೊದಲು ಕೊಡುವಂಥ ಪಾಠ ಏನು ನಮ್ಮನ್ನೆಲ್ಲ ಆತ್ಮ ಅಂತ ತಿಳ್ಕೊಬೇಕು ಬಚ್ಚೆ ತುಮ್ ಆತ್ಮ ಹೋ ಅಂದರೆ ಈ ಮನುಷ್ಯ ಜಗತ್ತಿನಲ್ಲಿ ದೇಹದ ಜಗತ್ತಿನಲ್ಲಿ ಮೊತ್ತ ಮೊದಲು ಆತ್ಮ ನಿರ್ವಹಣೆಯನ್ನು ಕಲಿಯುವಂಥದ್ದು ಬಾಬಾ ಕಲಿಸಿಕೊಡ್ತಾರೆ ಸೆಲ್ಫ್ ಮ್ಯಾನೇಜ್ ಹೆಂಗೆ ಮಾಡಬೇಕು ನಾವು ಯಾಕೆಂದರೆ ಇಲ್ಲಿ ಕೊಡುವಂಥ ಶಿಕ್ಷಣವೇ ರಾಜಯೋಗ ಶಿಕ್ಷಣವನ್ನು ಕೊಟ್ಟು ಆತ್ಮನಲ್ಲಿ ರಾಜ ಕ್ವಾಲಿಟಿ ಬರುವ ಹಾಗೆ ಮಾಡುವುದೇ ಬಾಬನ ಶಿಕ್ಷಣ ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿಗೆ ತಮ್ಮ ಮಕ್ಕಳನ್ನ ಏನು ಮಾಡಬೇಕು ಅವರಿಗೆ ಡಾಕ್ಟರ್ ಮಾಡಬೇಕು ಎಂಜಿನಿಯರ್ ಮಾಡಬೇಕು ಈ ರೀತಿ ಎಲ್ಲ ಮಕ್ಕಳಿಗೆ ಆಸೆ ಇಟ್ಕೊಂಡು ಭೌತಿಕ ಜಗತ್ತಿನಲ್ಲಿ ಏನು ಮಾಡ್ತಾರೆ ಅವರು ಒಂದು ದೊಡ್ಡ ಪರ್ಸನಾಲಿಟಿ ಬರುವ ಹಾಗೆ ಗಮನ ಕೊಡ್ತಾರೆ ಈಗ ಆತ್ಮನ ತಂದೆ ಯಾರು ಪರಮಾತ್ಮ ಅವನಿಗೂ ಸಹಿತ ಈ ಭೂಲೋಕಕ್ಕೆ ಬಂದಾಗ ನನ್ನನ್ನು ಒಂದೊಂದು ಮಕ್ಕಳನ್ನು ಸಹಿತ ಏನು ಮಾಡಬೇಕು ರಾಜ ಬಚ್ಚೆ ರಾಜ ಲಕ್ಷಣವನ್ನ ಬರುವಂತೆ ಬಾಬರವರ ಶಿಕ್ಷಣ ಇದೆ ಹಾಗಾಗಿ ಮೊತ್ತ ಮೊದಲು ನನ್ನನ್ನು ನಾನು ನಿರ್ವಹಣೆ ಮಾಡೋದನ್ನು ಕಲ್ತರೆ ಮಾತ್ರ ಇಡೀ ರಾಜ್ಯವನ್ನು ಏನು ಮಾಡ್ಬೋದು ನಿರ್ವಹಣೆ ಮಾಡ್ಬೋದು ಆಳ್ಬೋದು ರಾಜ್ಯವನ್ನು ಆಳೋದಷ್ಟು ಸುಲಭ ಅಲ್ಲ ಎಲ್ಲ ತರಹದ ಜನರು ಇರ್ತಾರೆ ಎಷ್ಟು ಒಳ್ಳೇದು ಮಾಡಿದ್ರು ಆಡ್ಕೊಳ್ಳೋರು ಇರ್ತಾರೆ ಆಮೇಲೆ ರಾಜನಿಗೆ ಎಲ್ಲ ತನ್ನ ರಾಜ್ಯ ಕಂಡಾಗ ಎಷ್ಟು ನಿಷ್ಪಕ್ಷಪಾತವಾಗಿರಬೇಕು ಎಲ್ಲರನ್ನು ಕಂಡಾಗ ಪ್ರಜೆಗಳನ್ನು ನನ್ನ ಮಕ್ಕಳು ಅನ್ನುವಂತಹ ಭಾವನೆ ಅವನಲ್ಲಿ ಬರಬೇಕಾದ್ರೆ ಆ ಸಂಸ್ಕಾರವನ್ನು ಇವತ್ತು ಈಶ್ವರ ತನ್ನ ವಿಶ್ವವಿದ್ಯಾಲಯದಲ್ಲಿ ನಮಗೆ ತುಂಬ್ತಾ ಇದ್ದರೆ ಅದೇ ರಾಜ್ಯೋಗ ಶಿಕ್ಷಣ ಅಲ್ಲಿ ಮೊದಲು ಬರುವಂಥದ್ದೇ ನಮ್ಮನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು ಸೆಲ್ಫ್ ಮ್ಯಾನೇಜ್ ಮಾಡೋದು ಹೇಗೆ ನನ್ನನ್ನು ನಾನು ನಿರ್ವಹಣೆ ಮಾಡಿದರೆ ಏನು ಮಾಡ್ಬೋದು ಕುಟುಂಬವನ್ನು ನಿರ್ವಹಣೆ ಮಾಡ್ಬೋದು ನನ್ನ ಆರೋಗ್ಯವನ್ನು ನಿರ್ವಹಣೆ ಮಾಡ್ಬೋದು ನಮ್ಮ ವರ್ಕ್ ಫೀಲ್ಡ್ ಸಂಪಾದನೆಗೋಸ್ಕರ ಏನು ಒಂದು ಕಾರ್ಯ ಜಗತ್ತನ್ನು ಆರಿಸಿಕೊಂಡಿದ್ದೀವೋ ಅದನ್ನು ಮ್ಯಾನೇಜ್ ಮಾಡ್ಬೋದು ನಮ್ಮ ಕುಟುಂಬದ ಸದಸ್ಯರನ್ನು ಮ್ಯಾನೇಜ್ ಮಾಡ್ಬೋದು ಹಾಗಾಗಿ ಇವತ್ತು ನಾವು ವಿಶೇಷವಾಗಿ ಆತ್ಮ ನಿರ್ವಹಣೆ ಆತ್ಮವನ್ನು ನಾನು ಹೇಗೆ ನನ್ನನ್ನು ನಾನು ಹೇಗೆ ಆಳಬೇಕು ನನ್ನನ್ನು ನಾನು ಹೇಗೆ ನಿರ್ವಹಿಸಬೇಕು ಅನ್ನುವಂಥ ವಿಷಯದ ಬಗ್ಗೆ ಇವತ್ತು ನಾವು ಸ್ವಲ್ಪ ವಿಚಾರ ಮಾಡೋಣ ಈಗ ನಮ್ಮ ಭೌತಿಕ ಕ್ಷೇತ್ರ ಸಂಪೂರ್ಣ ಅಧ್ಯಾತ್ಮ ಕ್ಷೇತ್ರ ಆಗಲಿಕ್ಕೆ ಕಾರ ಸಾಧ್ಯ ಇಲ್ಲ ಕಾರ್ಯ ಜಗತ್ತು ಅದು ಕಾರ್ಯ ಜಗತ್ತೇ ಅದು ಪೂರ್ಣ ಅಧ್ಯಾತ್ಮ ಕ್ಷೇತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅಧ್ಯಾತ್ಮ ಕ್ಷೇತ್ರ ಸಂಪೂರ್ಣ ಕಾರ್ಯಕ್ಷೇತ್ರ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ನೆನಪು ಮಾಡ್ತಾ ಕೂತ್ಕೊಂಡ್ರೆ ಹೊಟ್ಟೆ ತುಂಬತದ ಇದು ಕರ್ಮ ಜಗತ್ತು ಅಂದ ಮೇಲೆ ಏನ್ ಮಾಡ್ಲೇಬೇಕು ನಾವು ಕರ್ಮ ಮಾಡ್ಲೇಬೇಕು ಕೆಲಸ ಕಾರ್ಯ ಸಂಪಾದನೆ ಸಂಭಾಲನೆ ಇವೆಲ್ಲ ಮಾಡಬೇಕಾದ್ರೆ ಆ ಕಾರ್ಯ ಜಗತ್ತಿಗೂ ಗಮನ ಕೊಡಬೇಕು ಈ ಕಡೆ ಅಧ್ಯಾತ್ಮಕ್ಕೂ ಸಹ ಗಮನ ಕೊಡಬೇಕು ಹಾಗಾಗಿ ಇವೆರಡನ್ನ ಸಮರಸಗೊಳಿಸುವುದೇ ಈ ಒಂದು ಆತ್ಮ ನಿರ್ವಹಣೆಯ ಮುಖ್ಯ ಉದ್ದೇಶ ಸಾಮಾನ್ಯವಾಗಿ ಎರಡು ಕ್ಷೇತ್ರಗಳನ್ನು ನಾವು ಏಕರೂಪದಲ್ಲಿ ಸಮಾನ ರೂಪದಲ್ಲಿ ಆಡಳಿತ ನಡೆಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ತಮಗೊಂದು ಉದಾಹರಣೆ ಹೇಳುದಿದ್ದರೆ ಒಬ್ಬ ಆಫೀಸ್ ಬಿಟ್ಟು ಮನೆಗೆ ಬಂದಿರ್ತಾನೆ ಮನೆಗೆ ಬರುವ ಸಮಯದಲ್ಲಿ ಮನೆಯ ಮಕ್ಕಳು ಮನೆಯವರು ಎಲ್ಲ ಮನೆಯೊಳಗಿದ್ದಾರೆ ಮನೆಗೆ ಬೆಂಕಿ ಬಿದ್ದಿದೆ ದಗ ಅಂತ ಮನೆ ಉರಿತಾ ಇದೆ ಈ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಮಾಡಬಹುದು ಹ್ಮ್ ಒಮ್ಮೆಲೆ ತನ್ನ ಕುಟುಂಬ ಎಲ್ಲ ಒಳಗಡೆ ಇದ್ದರೆ ಮನೆ ದಗದಗ ಉರಿತಾ ಇದೆ ಅನ್ನುವಾಗ ಅದೃಶ್ಯವನ್ನು ಕಂಡ ಕೂಡ್ಲೆ ಅಲ್ಲೇ ತಲೆ ಸುತ್ತಿ ಬಂದು ಅವನು ಬಿದ್ದು ಬಿಡಬಹುದು ಶಾಕ್ ಆಗ್ಬೋದು ಇಲ್ಲಾಂದ್ರೆ ಅಕ್ಕಪಕ್ಕದ ಮನೆಯವರನ್ನೆಲ್ಲ ಕರೆದು ಆದಷ್ಟು ಸುಖ ಹಾಕೋದು ನೀರು ಹಾಕೋದು ಕೆಲಸ ಮಾಡಬಹುದು ಇನ್ನೂ ಸ್ವಲ್ಪ ಅಲರ್ಟ್ ಆಗಿದ್ರೆ ಅಗ್ನಿಶಾಮಕ ದಳದವರಿಗೆ ಅವನು ಫೋನ್ ಮಾಡ್ಬೋದು ಇಲ್ಲ ಮನೆಯವರನ್ನೆಲ್ಲ ನಾನೇ ರಕ್ಷಣೆ ಮಾಡ್ತೀನಿ ಅಂತ ಬೆಂಕಿಯ ಒಳಗಡೆ ಅವನು ನುಗ್ಲಿಕ್ಕೆ ಶುರು ಮಾಡಿದ್ರೆ ಜನ ಎಲ್ಲ ಏನು ಮಾಡ್ತಾರೆ ಬಿಡಂಗಿಲ್ಲ ಅವನನ್ನ ತಡೆದು ಹಾಕ್ತಾರೆ ಸರಿ ಅಗ್ನಿಶಾಮಕ ದಳದವ್ರು ಬಂದರು ಅವರು ಸೀದ ಬೆಂಕಿ ಒಳಗಡೆನೆ ನುಗ್ಗಿಬಿಟ್ರು ಯಾರು ಏನು ತಡೆಯಂಗೆ ಇಲ್ಲ ಆದರೆ ಮನೆಯ ಮಾಲೀಕ ಮನೆಯೊಳಗೆ ಹೋಗ್ತಾನೆ ಅಂತ ಅನ್ನೋ ಎಲ್ಲರು ತಡೆದ್ರು ಯಾಕೆ ಅಂತಂದ್ರೆ ಯಾರಿಗೆ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ವಿಧಿ ಗೊತ್ತಿಲ್ಲದೆ ಒಳಗಡೆ ನುಗ್ಗಿದ್ರೆ ಅವರ ಜೊತೆಗೆ ಇವನು ಏನಾಗ್ತಾನೆ ಹೋಗ್ಬಿಡ್ತಾನೆ ಅಗ್ನಿಶಾಮಕ ದಳದವರಿಗೆ ತಮ್ಮನ್ನ ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಟೆಕ್ನಿಕ್ ಗೊತ್ತಿದ್ದು ಇರೋದರಿಂದ ಅದರಲ್ಲಿ ಅವ್ರ ತರಬೇತಿ ಹೊಂದಿರೋದ್ರಿಂದ ಅವರ ಪರಿಸ್ಥಿತಿಯನ್ನು ಏನು ಮಾಡಬಲ್ಲರು ಮ್ಯಾನೇಜ್ ಮಾಡ್ಬೋದು ನಮ್ಮನ್ನ ಮ್ಯಾನೇಜ್ ಮಾಡುವಂಥ ತಾಕತ್ತಿತ್ತಂದರೆ ಪರಿಸ್ಥಿತಿಯನ್ನು ಸಹ ಮ್ಯಾನೇಜ್ ಮಾಡ್ಬೋದು ಆದ್ದರಿಂದ ಇಲ್ಲಿ ಸೆಲ್ಫ್ ಮ್ಯಾನೇಜ್ ನನ್ನನ್ನು ನಿರ್ವಹಣೆ ಮಾಡುವಂಥದ್ದು ನನ್ನನ್ನು ಸಂಪಾಲನೆ ಮಾಡೋದು ಎಷ್ಟು ಪ್ರಮುಖವಾದಂತಹ ಮಾತು ಇರ್ತದೆ ಯಾಕೆಂದರೆ ಈಗಿನ ಜಗತ್ತೇ ಏನು ಸಮಸ್ಯೆಗಳ ಜಗತ್ತು ಈ ಸಮಯದಲ್ಲಿ ನಮ್ಮನ್ನು ನಾವು ಸಶಕ್ತವಾಗಿಟ್ಕೊಳ್ಳುವಂಥದ್ದು ಭಾಳ ಭಾಳ ಮುಖ್ಯ ಇದೆ ಸಾಮಾನ್ಯವಾಗಿ ನನ್ನನ್ನು ಮ್ಯಾನೇಜ್ ಮಾಡೋದು ಅಂತನ್ನುವಾಗ ಒಂದು ಕಡೆ ಮೊದಲು ನಮ್ಮ ಕಣ್ಣ ಮುಂದೆ ಬರುವುದೇ ಶರೀರ ಏನು ಮಾಡಬೇಕು ಇದನ್ನು ಶರೀರ ಸಂಬಳನೆ ಮಾಡಬೇಕು ಕರ್ಮ ಮಾಡುವಾಗ ಕರ್ಮ ಸಾಧನವೇ ಯಾವುದು ನಮಗೆ ಶರೀರ ಇದು ಫಿಸಿಕಲ್ ಆಸ್ಪೆಕ್ಟ್ ಅಂದರೆ ವಿಶೇಷವಾಗಿ ಈ ಶರೀರಕ್ಕೆ ಸಂಬಂಧಪಟ್ಟು ನಾವು ಕೆಲಸ ಮಾಡುವಾಗ ಡೋಯಿಂಗ್ ಪಾರ್ಟ್ ನಮ್ಮದು ಕಾರ್ಯ ಮಾಡಲಿಕ್ಕೆ ಬೇಕಾಗುವಂತಹ ಇದು ಸಾಧನ ಇದಕ್ಕೆ ಆರೋಗ್ಯ ಇದಕ್ಕೆ ಏನು ಮಾಡ್ತೀವಿ ಪೌಷ್ಟಿಕ ಆಹಾರವನ್ನು ತಗೊಳ್ತೀವಿ ಇನ್ನು ವ್ಯಾಯಾಮ ಮಾಡ್ತೀವಿ ವಾಕಿಂಗ್ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟು ವಿಷಯವನ್ನು ಹೇಳುವಂಥವರು ಬೇಕಾದಷ್ಟು ಜನ ಇದ್ದಾರೆ ವೈದ್ಯರು ಇದ್ದಾರೆ ಇನ್ನೊಂದು ಫೀಲ್ಡ್ ಬರ್ತದೆ ನಮ್ಮ ಜಗತ್ ನಮ್ಮ ಜೀವನದಲ್ಲಿ ಸೋಷಲ್ ಆಸ್ಪೆಕ್ಟ್ಸ್ ಅಂದರೆ ಸಾಮಾಜಿಕವಾಗಿ ಯಾಕೆಂದರೆ ಮನುಷ್ಯ ಸಂಘಜೀವಿಯಾಗಿರೋದ್ರಿಂದ ಹತ್ತಾರು ಜನರ ನಡುವೆ ಅವನು ಬದುಕುವ ಕಾರಣದಿಂದ ಸೋಷಿಯಲ್ ಆಸ್ಪೆಕ್ಟ್ಸಲ್ಲಿ ವಿಶೇಷವಾಗಿ ಫೀಲಿಂಗ್ಸಿಗೆ ಗಮನ ಕೊಡಬೇಕಾಗ್ತದೆ ಅಂದರೆ ಮನುಷ್ಯ ಮನುಷ್ಯನ ನಡುವೆ ಬರುವಾಗಲೇ ಅವನಿಗೆ ಈರ್ಷೆ ದ್ವೇಷ ವೈರತ್ವ ಸ್ಪರ್ಧಾತ್ಮಕ ಮನೋಭಾವನೆ ಬರಬಹುದು ಅಥವಾ ಸ್ನೇಹ ಪ್ರೀತಿ ಪರಸ್ಪರ ಗೌರವ ಇವೆಲ್ಲ ಫೀಲಿಂಗ್ಸ್ ಮನುಷ್ಯನ ಆಂತರಿಕ ಭಾವನೆಗಳಿಗೆ ಅಲ್ಲಿ ಗಮನವನ್ನು ಹರಿಸಲಾಗ್ತದೆ ಇನ್ನೊಂದು ಫೀಲ್ಡ್ ಬರ್ತದೆ ಮಾನಸಿಕ ಒಂದು ಫೀಲ್ಡ್ ಮಾನಸಿಕವಾಗಿ ಅಂದರೆ ಥಿಂಕಿಂಗ್ ಪಾರ್ಟ್ ಅವನು ಯಾವುದೇ ಪರಿಸ್ಥಿತಿ ಬಂದಾಗ ಹೇಗೆ ಸಕಾರಾತ್ಮಕವಾಗಿರಬೇಕು ಮನಸ್ಸು ಯಾವಾಗಲೂ ಒಳ್ಳೆಯದನ್ನೇ ಹೇಗೆ ಬಯಸಬೇಕು ಇದಕ್ಕೆ ಸಂಬಂಧಪಟ್ಟು ಸಹ ಬೇಕಾದಷ್ಟು ಇವತ್ತು ಟ್ರೈನಿಂಗ್ ಪ್ರೋಗ್ರಾಮನ್ನು ಇಟ್ಟದ್ದು ನಾವೆಲ್ಲ ನೋಡ್ತೀವಿ ಕೊನೆಯದಾಗಿ ಬರುವಂಥದ್ದೇ ಸ್ಪಿರಿಚುವಲ್ ಆಸ್ಪೆಕ್ಟ್ನಲ್ಲಿ ಅದು ಬೀಯಿಂಗ್ ಪಾರ್ಟ್ ಅಂದರೆ ಡೂಯಿಂಗ್ ಪಾರ್ಟ್ ಒಂದು ಬೀಯಿಂಗ್ ಪಾರ್ಟ್ ಒಂದು ಶಾರೀರಿಕವಾಗಿ ಯೋಚನೆ ಮಾಡುವಾಗ ನಮ್ಮದು ಡೂಯಿಂಗ್ ಪಾರ್ಟ್ ಇನ್ನು ಆತ್ಮಿಕವಾಗಿ ಯೋಚನೆ ಮಾಡುವಾಗ ಬೀಯಿಂಗ್ ಪಾರ್ಟ್ ಅಂದರೆ ಒಂದು ಕಡೆ ಕಾರ್ಯಸ್ಥಿತಿ ಇನ್ನೊಂದು ಕಡೆ ನಮ್ಮ ಆಂತರಿಕ ಆತ್ಮಸ್ಥಿತಿ ಇದು ಎರಡು ಸಹ ಈ ಮ್ಯಾನೇಜ್ ಮಾಡುವಾಗ ನಮಗೆ ಸ್ಪಷ್ಟವಾಗಿ ಎಲ್ಲವೂ ಸಹ ಗೊತ್ತಿರಬೇಕಾಗ್ತದೆ ನಾವೆಲ್ಲರೂ ಸಹಿತ ಹ್ಯೂಮನ್ ಬೀಯಿಂಗ್ಸ್ ಅಂತೀವಿ ಹ್ಯೂಮನ್ ಬೀಯಿಂಗ್ಸ್ ಹ್ಯೂಮನ್ ಅನ್ನುವಾಗ ಅದು ಡೂಯಿಂಗ್ ಪಾರ್ಟ್ ಬೀಯಿಂಗ್ ಅಂತನ್ನುವಾಗ ಬೀಯಿಂಗ್ ಪಾರ್ಟ್ ಅಂದರೆ ಹ್ಯೂಮನ್ ಬೀಯಿಂಗ್ ಮನುಷ್ಯಾತ್ಮರು ಅಥವಾ ಜೀವಾತ್ಮರು ಅಂತ ಹೇಳಿಕೊಂಡು ಕರೆಯಲಾಗ್ತದೆ ಸಾಮಾನ್ಯವಾಗಿ ಹ್ಯೂಮನ್ ಅಂತಂದ್ರೆ ಅರ್ಥ ಹ್ಯೂಮಸ್ ಅನ್ನುವಂತಹ ಲ್ಯಾಟ್ರಿನ್ ವರ್ಡ್ನಿಂದ ಬಂದಿರುವಂಥದ್ದು ಹ್ಯೂಮಸ್ ಅಂದರೆ ಅರ್ಥ ಸಾಯಿಲ್ ಮಣ್ಣು ಅಂತ ಹೇಳ್ಕೊಂಡು ಸಾಯಿಲ್ ಕಾನ್ಷಿಯಸ್ನೆಸ್ ಯಾವುದರ ಪ್ರಜ್ಞೆ ಮಣ್ಣಿನ ಪ್ರಜ್ಞೆ ದೇಹ ಪ್ರಜ್ಞೆ ದೇಹದ ಭಾವನೆಯಲ್ಲಿ ಈ ಮಣ್ಣಿನ ಭಾವನೆಯಲ್ಲಿ ಇರುವಂತಹ ಮನುಷ್ಯನಲ್ಲಿ ಎರಡು ಮುಖ್ಯವಾದ ಲಕ್ಷಣ ಇದೆ ಐ ಮತ್ತು ಮೈ ಐ ಅಂತಂದರೆ ನಾನು 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 ಅಂತ ಇರ್ತೇನೆ ಇನ್ನು ಕೆಲವು ಸಂದರ್ಭದಲ್ಲಿ ನಂದು 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 ಅಂತ ಇರ್ತಾನೆ ನಾನು ನಾನು ಅಂತ ಅನ್ನುವಂಥದ್ದು ಅಹಂಕಾರ ನನ್ನದು 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 ಅನ್ನುವಂಥದ್ದು ಮಮಕಾರ ಈ ಅಹಂಕಾರ ಮತ್ತು ಮಮಕಾರ ಇದು ಮನುಷ್ಯನನ್ನ ಸಮಾಧಾನದಲ್ಲಿರಲಿಕ್ಕೆ ಬಿಡುವುದಿಲ್ಲ ಅವನ ಕಾರ್ಯ ಜಗತ್ತಿನಲ್ಲಿ ಪೂರ್ಣ ಅಹಂಕಾರ ಮಮಕಾರ ಅಹಂಕಾರ ಇದ್ದಂತ ವ್ಯಕ್ತಿಗೆ ಸಿಟ್ಟು ಬರ್ತಾ ಇರ್ತದೆ ಆಂಗರ್ ಬರ್ತದೆ ಮಮಕಾರ ಇದ್ದವರಿಗೆ ಡಿಪ್ರೆಷನಲ್ಲಿ ಅಲ್ಲಿ ಬರ್ತಾರೆ ಸಿಟ್ಟು ಆ ಕಡೆಯಿಂದ ಮೋಹ ನಂದು ನಂದು ಏನು ಬರ್ತದೆ ಮೋಹ ಬರ್ತದೆ ನಾನು 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 ಅನ್ನೋರಿಗೆ ಅಹಂಕಾರ ಬರ್ತದೆ ಈ ದೇಹ ಪ್ರಜ್ಞೆಯಲ್ಲಿ ಬಂದಾಗ ಅಹಂಕಾರ ಮತ್ತು ಮಮಕಾರದಲ್ಲಿ ಸಿಟ್ಟು ಮತ್ತು ಮೋಹ ಬಂತಂತಂದರೆ ಸಿಟ್ಟಿನ ರಿಸಲ್ಟ್ ಏನು ಸಿಟ್ಟಿನ ರಿಸಲ್ಟ್ ಏನು ಮೋಹದ ರಿಸಲ್ಟ್ ಏನು ಅಹಂಕಾರ ಇದ್ದವನಿಗೆ ಸಿಟ್ಟು ಮೋಹ ಇದ್ದವರಿಗೆ ಡಿಪ್ರೆಷನ್ ಇವತ್ತು ಈ ಶರೀರಕ್ಕೆ ಸಿಟ್ಟಿನಿಂದಲೂ ದುಷ್ಪರಿಣಾಮ ಇದೆ ಡಿಪ್ರೆಷನ್ನಿಂದಲೂ ದುಷ್ಪರಿಣಾಮ ಇದೆ ರೋಗ ಬರಲಿಕ್ಕೆ ಮುಖ್ಯವಾಗಿ ಇದೇ ಕಾರಣ ಒಂದು ಕಡೆ ಸಿಟ್ಟು ಇನ್ನೊಂದು ಕಡೆ ಡಿಪ್ರೆಷನ್ ಅಥವಾ ಮಾನಸಿಕ ಖಿನ್ನತೆ ನಾವು ಸಾಮಾನ್ಯವಾಗಿ ಕೆಲವೊಮ್ಮೆ ಮಾನಸಿಕ ರೋಗಿಗಳ ಆಸ್ಪತ್ರೆಗೆ ಒಮ್ಮೆ ಸ್ಪೀಚಿಗೆ ಕರೆದರು ಅಲ್ಲಿ ಸಂದೇಶ ಕೊಡಬೇಕಾದರೆ ಎರಡು ತರಹದ ರೋಗಿಗಳು ಕೆಲವು ರೋಗಿಗಳನ್ನು ಹಿಡಿದಾಕ್ಲಿಕ್ಕೇ ಸಾಧ್ಯ ಇಲ್ಲ ಸಿಟ್ಟು ಸಿಟ್ಟು ಮಾಡೋದು ಹೊಡಿಯೋದು ಬುಡಿಯುದೆಲ್ಲ ಮಾಡ್ತಿದ್ರು ಇನ್ನು ಕೆಲವು ರೋಗಿಗಳು ಸುಮ್ಮನೆ ಕೊಂದು ಬಿಡ್ತಿದ್ರು ಹಾನೂ ಇಲ್ಲ ಹೂನೂ ಇಲ್ಲ ಹೇಗೆ ವಿಚಾರ ಮಾಡಿ ಯಾರಿಗೆ ಸಿಟ್ಟಿಲ್ಲ ಯಾರಿಗೆ ಮೋಹ ಇಲ್ಲ ಡಿಪ್ರೆಷನ್ ಯಾರಿಗಿಲ್ಲ ಇವತ್ತು ಎಲ್ಲನೂ ವ್ಯಾಪಕ ಹಾಂ ನೋಡ್ಲಿಕ್ಕೆ ಹೋದರೆ ಎಲ್ಲರೂ ಮನೋರೋಗಿಗಳೇ ಕಂಟ್ರೋಲ್ ಮೀರಿದಾಗ ಎಲ್ಲಿ ಹೋಗ್ತೀವಿ ಕಂಟ್ರೋಲ್ ಮೀರಿದಾಗ ಸ್ವಯಂ ನಿರ್ವಹಣೆ ಮಾಡ್ಲಿಕ್ಕೆ ಆಗಂಗಿಲ್ಲ ದೇಹದ ಆರೋಗ್ಯವನ್ನು ನಿರ್ವಹಣೆ ಮಾಡಲಿಕ್ಕಾಗೋದಿಲ್ಲ ಮನಸ್ಸಿನ ಆರೋಗ್ಯ ನಿರ್ವಹಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಾಗ ಎಲ್ಲೋಗ್ತಾರೆ ಮೆಂಟಲ್ ಆಸ್ಪಿಟಲ್ಗೆ ಹೋಗ್ತಾರೆ ಈಗ ಬನ್ನಿ ಬೀಯಿಂಗ್ ಪಾರ್ಟಿಗೆ ಬೀಯಿಂಗ್ ಪಾರ್ಟ್ ಅಂತಂದರೆ ಅದು ಲೈಫ್ ಎನರ್ಜಿ ಅಥವಾ ಲೈಟ್ ಎನರ್ಜಿ ಲೈಫ್ ಫೋರ್ಸ್ ಜೀವನಕ್ಕೆ ಒಂದು ಶಕ್ತಿ ಅಥವಾ ಸೋಲ್ ಅಂತ ಸೋರ್ಸ್ ಆಫ್ ಯೂನಿಕ್ ಲೈಟ್ ವಿಶಿಷ್ಟವಾದಂತಹ ಒಂದು ಬೆಳಕು ಸಾಮಾನ್ಯ ಬೆಳಕಲ್ಲ ಸೂರ್ಯನ ಬೆಳಕು ಬೆಂಕಿಯಿಂದ ಬರೋ ಬೆಳಕು ಆ ಬೆಳಕಲ್ಲ ಇದು ಯೂನಿಕ್ ಲೈಟ್ ಎಸ್ ಒ ಯು ಎಲ್ ಸೋರ್ಸ್ ಆಫ್ ಯೂನಿಕ್ ಲೈಟ್ ಸೋಲ್ ಅಂತ ಸಂಕಲ್ಪ ಬಂದ ಕೂಡಲೇ ದೇಹದ ನೆನಪು ಬಂದ ಕೂಡಲೇ ನಾನು ನಾನು ಅಂತೀವಿ ನನ್ನದಂತೀವಿ ಸೋಲಂದ ಕೂಡಲೇ ಆತ್ಮ ಅಂದ ಕೂಡಲೇ ಆತ್ಮದ ಒರಿಜಿನಲ್ ಗುಣ ನೆನಪಾಗ್ತದೆ ಆತ್ಮದ ಒರಿಜಿನಲ್ ಗುಣ ಆತ್ಮದ ಒರಿಜಿನಲ್ ಗುಣ ಯಾವುದು ಆತ್ಮ ಶಾಂತ ಸ್ವರೂಪ ಆತ್ಮ ಪ್ರೇಮ ಸ್ವರೂಪ ಆತ್ಮ ಸುಖ ಸ್ವರೂಪ ಪವಿತ್ರ ಸ್ವರೂಪ ಶಕ್ತಿ ಸ್ವರೂಪ ಜ್ಞಾನ ಸ್ವರೂಪ ಅದು ಆನಂದ ಸ್ವರೂಪ ಏಳು ವಿಶಿಷ್ಟವಾದ ಗುಣಗಳು ಆತ್ಮದ ಒರಿಜಿನಲ್ ಗುಣ ಒರಿಜಿನಲ್ ಕ್ವಾಲಿಟೀಸ್ ಆಫ್ ಸೋಲ್ ದೇಹ ಅಂತಂದ ಕೂಡಲೇ ನಾನು ನಾನು ನಂದು ನಂದು ಬಂದರೆ ಆತ್ಮದ ಅಲ್ಲಿ ಬಂದಾಗ ಈ ಏಳು ಗುಣಗಳು ಸಹ ನ್ಯಾಚುರಲ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ನೀವೇ ವಿಚಾರ ಮಾಡಿ ನನ್ನ ಕೈಗೆ ಶಾಂತಿ ಅಂತ ನನಗೆ ಇಲ್ಲ ನನ್ನ ಕೈಗೆ ಶಾಂತಿ ಬೇಕು ಅಲ್ವಾ ನನ್ನ ಹೊಟ್ಟೆಗೆ ಸುಖ ಬೇಕು ಹೀಗೆಲ್ಲ ಅನ್ನಂಗಿಲ್ಲ ಶರೀರಕ್ಕೆ ಸಂಬಂಧಪಟ್ಟ ಶಬ್ದವನ್ನೇ ಬಳಸುವುದಿಲ್ಲ ನನಗೆ ಆತ್ಮಜ್ಞಾನ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಆತ್ಮಿಕ ಶಾಂತಿ ಅಲ್ವಾ ಸೆಲ್ಫ್ ಕಾನ್ಫಿಡೆನ್ಸ್ ಇವೆಲ್ಲ ಆತ್ಮಕ್ಕೆ ಸಂಬಂಧಪಟ್ಟೆ ಗುಣಗಳ ಬಗ್ಗೆ ನಾವು ಸಹಜವಾಗಿ ನಮಗೆ ನೆನಪಾಗ್ತದೆ ಆದ್ದರಿಂದ ಈಗ ವಿಶೇಷವಾಗಿ ನಮ್ಮನ್ನು ನಾವು ನಿರ್ವಹಣೆ ಮಾಡೋದನ್ನು ಅನ್ನುವಾಗ ಆತ್ಮ ನಿರ್ವಹಣೆ ಮಾಡಲಿಕ್ಕೆ ಸರಿಯಾಗಿ ನಾವು ತರಬೇತಿಯನ್ನು ಪಡ್ಕೊಂಡ್ರೆ ಈ ಕಡೆಯಿಂದ ದೇಹ ನಿರ್ವಹಣೆ ಮಾಡಲಿಕ್ಕೂ ಬರ್ತದೆ ಅಲ್ವಾ ನಮ್ಮ ಕಾರ್ಯ ಜಗತ್ತನ್ನು ನಿರ್ವಹಣೆ ಮಾಡಲಿಕ್ಕೆ ಬರ್ತದೆ ಕಾರ್ಯ ಜಗತ್ತನ್ನು ನಿರ್ವಹಣೆ ಮಾಡಬೇಕಾದ್ರೆ ದೇಹ ಎಷ್ಟು ಮುಖ್ಯ ಸಂಬಂಧದ ಜಗತ್ತು ನಿರ್ವಹಣೆ ಮಾಡಬೇಕಾದರೆ ಗುಣಗಳು ಎಷ್ಟು ಮುಖ್ಯ ಆತ್ಮದಲ್ಲಿ ಎಷ್ಟು ಡಿವೈನ್ ಕ್ವಾಲಿಟಿ ಬಂತಂದರೆ ಎಲ್ಲ ಸಂಬಂಧವನ್ನು ನಿರ್ವಹಣೆ ಮಾಡೋದು ಕಷ್ಟನೇ ಇಲ್ಲ ಯಾವ ಕಷ್ಟನೇ ಇಲ್ಲ ಇದು ಬಹಳ ಪ್ರಮುಖವಾಗಿ ನಾವು ನಮ್ಮ ಜೀವನದಲ್ಲಿ ಕಾಣಬಹುದು ಆದ್ರಿಂದ ಬಾಹ್ಯ ಚಟುವಟಿಕೆಯನ್ನ ನಾವು ಕಲಾತ್ಮಕವಾಗಿ ಮ್ಯಾನೇಜ್ ಮಾಡಬೇಕಾದ್ರೆ ನಮ್ಮ ಆಂತರಿಕ ಸ್ಥಿತಿ ಅದು ಬಹಳ ಅವಶ್ಯಕತೆ ಇದೆ ಸ್ವಯಂ ನಿರ್ವಹಣೆಯ ಯೋಜನೆಯಲ್ಲಿ ನಾವು ಅಳವಡಿಸ್ಕೋಬೇಕಾದದ್ದು ಆಧ್ಯಾತ್ಮ ಶಿಕ್ಷಣವನ್ನು ಅಳವಡಿಸ್ಕೋಬೇಕಾಗ್ತದೆ ನನ್ನಲ್ಲಿ ಮತ್ತೆ ಅನ್ಯರಲ್ಲಿ ಅಡಗಿರುವ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುವಂಥದ್ದೇ ಈ ಸ್ವಯಂ ನಿರ್ವಹಣೆಯಲ್ಲಿ ಬರುವಂಥದ್ದು ನಂದು ಕಾರ್ಯಕ್ಷಮತೆ ಉತ್ತಮ ಮಟ್ಟಕ್ಕೆ ಬರ್ತದೆ ನನ್ನ ಒಡ್ನಾಟದಲ್ಲಿ ಬರೋರ ಕಾರ್ಯಕ್ಷಮತೆಯನ್ನು ಉತ್ತಮ ಮಟ್ಟದಲ್ಲಿ ಬರ್ತದೆ ಯಾಕೆ ನನ್ನನ್ನು ನಿರ್ವಹಣೆ ಮಾಡುವಾಗ ಮತ್ತೊಬ್ಬರನ್ನ ನಾನು ಏನು ಮಾಡ್ಬಿಡ್ತೀನಿ ಸಮ್ಮಾನ್ಯ ಮಾಡ್ಕೊಂಡು ನಡೀತೀನಿ ಆವಾಗ ಅವರಲ್ಲಿ ಸಹಿತ ವರ್ಕ್ ಎಫಿಸಿಯೆನ್ಸಿ ಅದು ಜಾಸ್ತಿ ಆಗ್ತದೆ ಆದರೆ ಬಾಹ್ಯವಾಗಿ ಆಡಳಿತದ ಸಮಯದಲ್ಲಿ ಬರುವಂತಹ ಪರಿಸ್ಥಿತಿಯನ್ನು ನಾವು ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕಾದರೆ ಆಂತರಿಕವಾಗಿ ನಾವು ಸಕಾರಾತ್ಮಕ ವೃತ್ತಿಯಲ್ಲಿ ಇರುವಂಥದ್ದು ಬಹಳ ಮುಖ್ಯ ಸಕಾರಾತ್ಮಕ ವೃತ್ತಿ ಪಾಸಿಟಿವ್ ಆಟಿಟ್ಯೂಡ್ ಬಾಹ್ಯ ಒಂದು ಆಡಳಿತವನ್ನು ನಡೆಸುವಾಗ ಆ ಪರಿಸ್ಥಿತಿಯನ್ನು ನಾವು ಬಹಳ ಚಂದ ಮ್ಯಾನೇಜ್ ಮಾಡಬೇಕಾದ್ರೆ ವೈಯಕ್ತಿಕ ಕೊರತೆಯನ್ನು ಇಟ್ಟುಕೊಂಡು ನಾವು ಪರಿಸ್ಥಿತಿಯನ್ನು ದೂರುದು ವ್ಯಕ್ತಿಗಳನ್ನು ದೂರುದು ಇದು ತಪ್ಪಾಗ್ತದೆ ವೈಯಕ್ತಿಕ ಕೊರತೆಯನ್ನು ಇಟ್ಟುಕೊಂಡು ಸ್ವಯಂಲ್ಲೇ ಕೊರತೆ ಇದೆ ಅದನ್ನು ಇಟ್ಟುಕೊಂಡು ಅದನ್ನು ನಾವು ಔಟ್ ಮಾಡದೆ ಪರಿಸ್ಥಿತಿಯನ್ನು ದೂರದು ವ್ಯಕ್ತಿಗಳನ್ನು ದೂರದು ಇದು ತಪ್ಪಾಗ್ತದೆ ಇದು ನಮ್ಮನ್ನು ನಿರ್ವಹಣೆ ಮಾಡುವಾಗ ನಾನು ಹೇಗಿರಬೇಕನ್ನುವಂಥ ವಿಷಯ ನ್ಯಾಚುರಲ್ ಆಗಿ ನಮಗೆ ಜಾಗೃತ ವಸ್ಥೆಯಲ್ಲಿ ನಾವು ಇರ್ತೀವಿ ಆಮೇಲೆ ಜವಾಬ್ದಾರಿಯ ನಡುವೆನೂ ಸಹ ಕಾರ್ಯನಿಪುಣತೆಯನ್ನು ನಾವು ಸಹಜವಾಗಿ ಎಷ್ಟು ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಾ ಇದ್ರೂ ಸಹಿತ ನಮಗೆ ನಮ್ಮ ಪಾಲಿಗೆ ಬಂದಂಥ ಜವಾಬ್ದಾರಿ ನಮ್ಮ ಪಾಲಿನ ಒಂದು ಕಾರ್ಯವನ್ನು ಬಹಳ ಸರಳವಾಗಿ ಬಹಳ ಕಲಾತ್ಮಕವಾಗಿ ಬಹಳ ಯುಕ್ತಿಯುಕ್ತವಾಗಿ ನಾವು ನಿಭಾಯಿಸುವಂಥ ತಾಕತ್ತು ನಮ್ಮನ್ನು ನಿರ್ವಹಣೆ ಮಾಡುವಂಥ ತರಬೇತಿಯನ್ನು ನಾವು ಪಡ್ಕೊಂಡ್ರೆ ಸಹಜವಾಗಿ ನಮ್ಮಲ್ಲಿ ಬರ್ತದೆ ಒಂದು ಕ್ಷಣ ತಮ್ಮನ್ನು ತಾವೇ ಯೋಚನೆ ಮಾಡಿ ನನ್ನ ಕಾರ್ಯ ಜಗತ್ತು ಎಷ್ಟು ವಿಸ್ತಾರ ಇದೆ ಎಷ್ಟು ವಿಸ್ತಾರ ಇದೆ ಪ್ರತಿಯೊಬ್ಬರಿಗೂ ಸಹಿತ ಅವರದೇ ಆದಂಥ ಒಂದು ಫೀಲ್ಡ್ ಇದೆ ಕಾರ್ಯವ್ಯಾಪ್ತಿ ನಮ್ಮದೇ ಆದಂತ ಫೀಲ್ಡ್ ಒಂದು ಸಂಸಾರಸ್ಥರನ್ನ ಪ್ರಶ್ನಿಸಿದರೆ ಅವರೇನು ಹೇಳ್ತಾರೆ ನಿಮಗೇನೇನು ಏನೇನು ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗೋ ತನಕ ಯಾವುದರ ಕಡೆಗೆ ಅನಿವಾರ್ಯವಾಗಿ ನೀವು ಗಮನ ಹರಿಸಲೇಬೇಕು ನಿಮ್ಮ ಎಲ್ಲೆಲ್ಲಿ ಅಂತ ಯೋಚನೆ ಮಾಡಿದರೆ ಒಂದನೇದಾಗಿ ನಿಮ್ಮ ದೇಹದ ಕಡೆಗೆ ಗಮನ ಹೋಗ್ತದೆ ಅದಕ್ಕೆ ಏನು ಮಾಡಬೇಕು ದೇಹದ ಸ್ವಚ್ಛತೆ ಕಡೆಗೆ ಗಮನ ಕೊಡಬೇಕು ದೇಹಕ್ಕೆ ಸಂಬಂಧಪಟ್ಟು ಅಡುಗೆ ಮಾಡೋದರ ಕಡೆಗೆ ಗಮನ ಕೊಡಬೇಕು ದೇಹಕ್ಕೆ ಸಂಬಂಧಪಟ್ಟು ಇನ್ನು ಬಟ್ಟೆ ವಾಶ್ ಮಾಡಬೇಕು ಅಥವಾ ಕ್ಲೀನಿಂಗು ಇವೆಲ್ಲ ನೆನಪಿಗೆ ಬರ್ತದೆ ಇನ್ನು ಅದೇ ರೀತಿ ಮನೆಯನ್ನು ತಂದ ಕೂಡಲೇ ಮನೆಯಲ್ಲಿರುವಂಥ ಆಗು ಹೋಗುಗಳು ನೆನಪಿ ಬರ್ತದೆ ತರಕಾರಿ ತರಬೇಕು ನೆನಪಿ ಬರ್ತದೆ ಅಣ್ಣಂದಿರಿಗೆ ನೆನಪಿ ಬರ್ತದೆ ಸಂಪಾದನೆ ಫೀಲ್ಡ್ ಒಂಬತ್ತು ಹತ್ತು ಗಂಟೆ ಅಂದ ಕೂಡಲೇ ನಾನು ಡ್ಯೂಟಿಗೆ ಹೋಗ್ಬೇಕಂತೀವಿ ಡ್ಯೂಟಿ ನೆನಪಾಗ್ತದೆ ಡ್ಯೂಟಿಯಿಂದ ವಾಪಸ್ ಬರಬೇಕಾದ್ರೆ ಡ್ಯೂಟಿಯಲ್ಲಿ ನೋಡಿದ್ರೆ ಮತ್ತೆ ಅಲ್ಲಿ ಅನೇಕ ರೂಪದ ನಿಮ್ಮ ಮಾನಸಿಕವಾದಂತಹ ವಿಸ್ತಾರವಾದ ಜವಾಬ್ದಾರಿ ಇದೆ ಅಷ್ಟೊತ್ತಿಗೆ ಮನೆಗೆ ತರಕಾರಿ ತರಬೇಕಂತ ನೆನಪಾಗ್ತದೆ ಇನ್ನೊಂದು ಕಡೆ ಮಕ್ಕಳಿಗೆ ಗಮನ ಕೊಡಬೇಕು ಅವರಿಗೆ ಶಾಲೆ ಓದಿಸ್ಬೇಕು ನೋಡಿ ನಿಮ್ಮದೇ ಆದಂತ ಒಂದು ಫೀಲ್ಡ್ ನೋಡಿ ಕಾರ್ಯ ಜಗತ್ತು ಎಷ್ಟರ ಕಡೆಗೆ ಗಮನ ಕೊಡೋದು ಗಮನ ಕೊಡೋದು ಗಮನ ಕೊಡೋದು ಸರಿ ಅದರ ಜೊತೆಗೆ ಇನ್ಯಾವುದಕ್ಕೆ ಗಮನ ಕೊಡ್ತೀರಿ ಇನ್ಯಾವುದಕ್ಕೆ ಗಮನ ಕೊಡ್ತೀರಿ ಮನೆ ಆಯ್ತು ನಿಮ್ಮ ಪಾಲನೆ ದೇಹ ಆಯ್ತು ಮಕ್ಕಳಾಯಿತು ಮನೆಯವರಾಯಿತು ಮನೆ ಸಂಪಾಲನೆ ಮಾಡಲಿಕ್ಕಿರುವಂಥ ಜವಾಬ್ದಾರಿ ಹಣ ಸಂಪಾದನೆ ಮಾಡುವಂತ ಜವಾಬ್ದಾರಿ ಎಲ್ಲ ಕಾರ್ಯವ್ಯಾಪ್ತಿಯ ಕಡೆಗೆ ಎಷ್ಟು ನಮ್ಮ ಮನಸ್ಸು ಇವತ್ತು ಹರಿತದೆ 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 ಹೇಳಿ ಯಾವುದರ ಕಡೆ ಗಮನನೆ ಕೊಡಂಗಿಲ್ಲ ಆ ಅಷ್ಟೊತ್ತಿಗೆ ನೀವು ಹೇಳ್ತೀರಿ ಇಲ್ಲ ಕೊರೆ ಮನೆಯೊಳಗೆ ನಾವು ಬೆಳಿಗ್ಗೆ ಎದ್ದು ಪೂಜಾ ವಿಧಾನಕ್ಕೂ ಸಹಿತ ಗಮನ ಕೊಡ್ತೀವಿ ಅಲ್ವಾ ಪೂಜೆ ಮಾಡೋದು ಅಥವಾ ಇನ್ನೇನಾದರೂ ಗುಡಿಗೆ ಹೋಗಿ ಬರೋದು ಅಥವಾ ಅಡುಗೆ ಮಾಡಿದ್ದನ್ನು ಅರ್ಪಣೆ ಮಾಡೋ ಅದು ಕೊನೆಗೆ ಹೇಳ್ತೀವಿ ಅದು ಫಸ್ಟ್ ನೆನಪಿ ಬರಂಗಿಲ್ಲ ಇವೆಲ್ಲ ಫೀಲ್ಡಲ್ಲಿ ದೇವರು ಮತ್ತು ಸ್ವಯಂ ಸ್ವಯಂ ತನ್ನ ಬಗ್ಗೆ ಅವನಿಗೆ ಗಮನವೇ ಇರಂಗಿಲ್ಲ ಸೆಲ್ಫ್ ಅಟೆನ್ಷನ್ ಸೆಲ್ಫ್ ಗಮನ ಇಲ್ಲದಿರುವ ಕಾರಣದಿಂದ ಅವನಿಗೆ ಎಲ್ಲ ಕಾರ್ಯ ಜಗತ್ತು ಏನಾಗ್ತದೆ ಅಸ್ತವ್ಯಸ್ತ ಆಗ್ತದೆ ನೀವೇನು ನೋಡಿಬೇಕಾದರೆ ಒಂದು ವೇಳೆ ನಾನು ಒಳ್ಳೆ ಸಶಕ್ತ ಇದ್ದೀನಿ ಶಾಂತವಾಗಿದ್ದೀನಿ ಖುಷಿ ಖುಷಿಯಲ್ಲಿದ್ದೀನಿ ಅಥವಾ ಎಲ್ಲ ನನ್ನ ಹತ್ರ ಆತ್ಮಿಕವಾದಂಥ ಶಕ್ತಿ ಇದೆ ಬೇಕಾದಂಥ ಯುಕ್ತಿ ಇದೆ ನಾಲೆಜ್ ಇದೆ ಅನುಭವ ಇದೆ ಎಲ್ಲವನ್ನು ಧೈರ್ಯವಾಗಿ ಎದುರಿಸುವಂಥ ತಾಕತ್ತಿದೆ ಪಾಸಿಟಿವ್ ಎಟಿಟ್ಯೂಡ್ ಇದೆ ಇದು ಇದ್ದಾಗ ನಿಮ್ಮ ಈ ಕಾರ್ಯವ್ಯಾಪ್ತಿ ಹೆಂಗಿರ್ತದೆ ಒಂದು ವೇಳೆ ಸ್ವಯಂವನ್ನು ನಾವು ಲಕ್ಷ್ಯ ಕೊಟ್ಟಿಲ್ಲ ಅಂದರೆ ಗಮನ ಕೊಟ್ಟಿಲ್ಲ ಅಂತಂದರೆ ಇಡೀ ದಿನ ಬಿಜಿ 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 ಒಂದು ವೇಳೆ ಅವನಿಗೆ ಸ್ವಯಂ ಶಕ್ತಿ ಕಡಿಮೆಯಾಗಿ ಈ ಪರಿಸ್ಥಿತಿಗಳು ಈ ವ್ಯಕ್ತಿಗಳು ಈ ಕಾರ್ಯಜಗತ್ತಿನ ಒತ್ತಡಗಳು ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅವನ ಆಂತರಿಕ ಗಮನ ಕಡಿಮೆ ಆಗ್ತಾ ಇದೆ ಆವಾಗ ಅವನಿಗೆ ಕಷ್ಟ ನೋವು ದುಃಖ ಅಥವಾ ಒತ್ತಡ ಇವೆಲ್ಲವೂ ಸಹ ಬರಲಿಕ್ಕೆ ಆಗ್ತದೆ ಸಾಮಾನ್ಯವಾಗಿ ನಾವು ತುಂಬಿದ ಸಭೆಯಲ್ಲಿ ಕೆಲವೊಮ್ಮೆ ಒಂದು ಎಕ್ಸಸೈಸ್ ಮಾಡಿಸ್ತೀವಿ ಒಬ್ಬರನ್ನು ಕರೆದು ನಮ್ಮ ಮುಂದೆ ಇಲ್ಲಿ ಕುಳ್ಳಿರಿಸ್ತೀವಿ ಒಮ್ಮೆ ಎಲ್ಲ ದಿನಾ ಕ್ಲಾಸಿಗೆ ಬರುವಂಥವರು ಕುಳ್ಳಿರಿಸಿ ಕಣ್ಮುಚ್ಚಿರಿ ಅಂತೀವಿ ಅವರಿಗೆ ಈ ಕ್ಲಾಸ್ ಹಾಲಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ಹೇಳಿ ಅಂತ ಹೇಳ್ಕೊಂಡು ಹೇಳಿದರೆ ನೀವೇ ಯೋಚನೆ ಮಾಡಿ ನಿಮ್ಮನ್ನೇ ಕುಳ್ಳಿರಿಸ್ತೀವಂತ ತಿಳ್ಕೋಣ ಏನೇನಿದೆ ಈ ಕ್ಲಾಸಾಲಲ್ಲಿ ಅಂತ ಕೇಳಿದರೆ ಏನು ಉತ್ತರ ಕೊಡ್ತೀರಿ ಇಲ್ಲಿ ಕುರ್ಚಿಗಳಿವೆ ಚಿತ್ರಪಟ ಇದೆ ನಂತರ ಎಂಪ್ಲಿಫೈರ್ ಇದೆ ಆಮೇಲೆ ಏನು ಹೇಳ್ತೀರಿ ಎಷ್ಟು ಟ್ಯೂಬ್ಲೈಟ್ ಕಾಣ್ತಾ ಇದೆ ಕಂಬಗಳು ಕಾಣ್ತಾ ಇದೆ ಅಲ್ವಾ ಆಮೇಲೆ ಏನು ಹೇಳ್ತೀರಿ ಇಷ್ಟು ಜನ ನನ್ನ ಮುಂದೆ ಏನ್ ಮಾಡಿದ್ದಾರೆ ಕೂತ್ಕೊಂಡದ್ದು ಕಾಣ್ತಾ ಇದೆ ಎಲ್ಲವನ್ನ ಹೇಳ್ತೀವಿ ಅವರಿದ್ದಾರೆ ಇವರಿದ್ದಾರೆ ಎಲ್ಲ ವಸ್ತುಗಳು ಎಲ್ಲ ಬಿಡದೆ ಪ್ರತಿ ಒಂದು ಜಮಖಾನ ಕಾಣ್ತಾ ಇದೆ ಟೇಬಲ್ ಕಾಣ್ತಾ ಇದೆ ಮೈಕ್ ಕಾಣ್ತಾ ಇದೆ ಎಲ್ಲ ಹೇಳ್ತಾರೆ ಆಯ್ತಾ ಎಲ್ಲ ಕಾಣ ಕಂಡದೆಲ್ಲ ಆಯ್ತಾ ಹೇಳಿ ಆಯ್ತಾ ನಾನಿಲ್ಲಿ ಅಂತ ಅನ್ನಂಗೆ ಇಲ್ಲ ನಾನಿಲ್ಲಿ ಕೂತ್ಕೊಂಡಿದ್ದೀನಿ ಹೇಳಂಗಿಲ್ಲ ವ್ಯಕ್ತಿಗಳ ಬಗ್ಗೆ ಹೇಳ್ತಾರೆ ವಸ್ತುಗಳ ಬಗ್ಗೆ ಹೇಳ್ತಾರೆ ನೀವು ಬೇಕಾದರೆ ಗೊತ್ತಿಲ್ಲದವರಿಗೆ ಮನೆಯಲ್ಲಿ ಬೇಕಾದರೆ ಹೋಗಿ ಪ್ರಯೋಗವನ್ನು ಮಾಡಿ ಎಲ್ಲ ಮನೆದ ಸಾಮಾನು ಬೇಕಾರೆ ಹೇಳ್ತಾರೆ ಆದರೆ ನಾನಿದ್ದೀನಿ ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ ಹೇಳಂಗೆ ಇಲ್ಲ ಅಂದರೆ ವಿಚಾರ ಮಾಡಿ ಇದು ಸಾಮಾನ್ಯ ಮನುಷ್ಯನ ನೇಚರ್ ಆಗಿಬಿಟ್ಟಿದೆ ಎಲ್ಲದರ ಬಗ್ಗೆ ಹೇಳ್ತಾನೆ ಆದರೆ ತನ್ನ ಅಸ್ತಿತ್ವದ ಬಗ್ಗೆ ಅವನಿಗೆ ಕ್ಷಣ ಕ್ಷಣಕ್ಕೂ ಎಷ್ಟು ಎಚ್ಚರಿಕೆ ವ್ಯವಸ್ಥೆ ಇರಬೇಕು ಅದೇ ಅವನ ಹತ್ರ ಇಲ್ಲ ಹಾಗೆ ಒಂದು ಸರಿ ಅಂತಂದರೆ ಒಂದು ಆಫೀಸಿನಲ್ಲಿ ಎಲ್ಲರೂ ಹತ್ತು ಹತ್ತುವರೆ ಗಂಟೆಗೆ ಆಫೀಸಿಗೆ ಹೋಗ್ತಾರೆ ಆಫೀಸಿಗೆ ಬೀಗ ಹಾಕಲಾಗಿದೆ ಆಫೀಸ್ ಮುಂದೆ ಒಂದು ದೊಡ್ಡ ಬೋರ್ಡ್ ಹಾಕಲಾಗಿದೆ ನಮ್ಮ ಕಚೇರಿಯ ಉನ್ನತಿಗೆ ಪ್ರಗತಿಗೆ ಯಾರು ತಡೆ ತರ್ತಿದ್ರು ಅವರು ಸತ್ತೋಗ್ಬಿಟ್ಟಿದ್ದಾರೆ ಸಂಜೆ ಆರು ಗಂಟೆಗೆ ಇಂಥ ಕಡೆ ಅವರದ್ದು ಅಂತಿಮ ಕ್ರಿಯೆ ಇದೆ ಬನ್ನಿ ಅಷ್ಟೊತ್ತಿಗೆ ಎಲ್ಲರೂ ಬೋರ್ಡ್ ಓದೋದು ವಾ ಯಾರಿರ್ಬೋದು ಹಾಂ ಅವರಿರ್ಬೋದು ನಾಲ್ಕು ದಿನದ ಹಿಂದೆ ಇಂಥವ್ರು ಸ್ವಲ್ಪ ತೊಂದರೆ ಕೊಟ್ಟಿದ್ದಾರೆ ಅವರಿಂದ ನಮ್ಮ ಕಚೇರಿಗೆ ತೊಂದರೆ ಆಗಿರ್ಬೋದು ಇವರಿಂದ ತೊಂದರೆ ಆಗಿರ್ಬೋದು ಎಲ್ಲರೂ ಯೋಚನೆ ಮಾಡೋದೇ ಮಾಡೋದು ಕೊನೆ ಇರಲಿ ಬಿಡಿ ಸಂಜೆ ಆರು ಗಂಟೆಗೆ ಅಲ್ಲಿ ಹೋಗಿ ನೋಡಿದ್ರೆ ಆಯ್ತು ಅಂತ ಹೇಳಿ ಹಿಂಗೆ ಹೋಗ್ತಾರೆ ಎಲ್ಲರೂ ದೂರದಲ್ಲಿ ಒಂದು ಶವ ಪೆಟ್ಟಿಗೆ ಇದೆ ಎಲ್ಲರೂ ಕ್ಯೂ ನಿಂತಿದ್ದಾರೆ ನೋಡಲಿಕ್ಕೆ ದರ್ಶನ ತಗೊಳ್ಳಿಕ್ಕೆ ಕ್ಯೂ ಅಲ್ಲಿ ನಿಂತವರಿಗೆ ಎಲ್ಲರಿಗೂ ಸಂಕಲ್ಪ ಏನು ಸಂಕಲ್ಪ ಯಾರಿರ್ಬೋದು ಯಾರಿರ್ಬೋದು ಎಲ್ಲರೂ ಒಬ್ಬರೊಬ್ಬರೇ ಹೋಗಿ ಅಲ್ಲಿ ಬಗ್ಗಿ ನೋಡ್ತಾರೆ ಯಾರು ಒಬ್ರಿಗೊಬ್ರು ಮಾತಾಡಂಗೆ ಇಲ್ಲ ಇಲ್ಲಿ ಲೈನಲ್ಲಿ ನಿಂತವರೆಲ್ಲ ಮಾತಾಡ್ತಾ ಇದ್ದಾರೆ ಯಾರಿರ್ಬೋದು ಯಾರಿರ್ಬೋದು ಅಂತ ನೋಡಿದ ನಂತರ ಯಾರೂ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಏಕದಮ್ ಸೈಲೆಂಟ್ ಅಲ್ಲಿ ಶವ ಪೆಟ್ಟಿಗೆಯ ಒಳಗಡೆ ದೊಡ್ಡ ಕನ್ನಡಿ ಇಟ್ಟಾರೆ ಅಲ್ಲಿ ಹೋದ ಕೂಡಲೇ ನಮ್ಮ ಕಚೇರಿಯ ಉನ್ನತಿಗೆ ಪ್ರಗತಿಗೆ ತಡೆ ತರುವವರು ಯಾರು ಹಿಂಗೆ ನೋಡ್ತಾರೆ ಅವರ ಮುಖನೇ ಕಾಣ್ತಾ ಇದೆ ಒಂದು ಯಾವುದೇ ಸಂಘಟನೆ ಒಂದು ಕಚೇರಿ ಇರಬಹುದು ಒಂದು ಕುಟುಂಬ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಗ್ರೂಪಿಗೆ ನಾವು ಲೀಡರ್ ಆಗಿರಬಹುದು ಅದನ್ನು ಚೆನ್ನಾಗಿ ಸಂಬಳನೆ ಮಾಡಬೇಕಾದರೆ ಎಲ್ಲವನ್ನ ಚೆನ್ನಾಗಿ ನಿರ್ವಹಣೆ ಮಾಡಿ ಅಲ್ಲಿ ನಾವು ಜಯವನ್ನು ಗಳಿಸಬೇಕಾದರೆ ಸಫಲತೆಯನ್ನು ಪಡಿಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿ ನಾನು ಜವಾಬ್ದಾರಿ ಇದು ಅನುಭವಕ್ಕೆ ಬರಬೇಕು ಸೆಲ್ಫ್ ಕಡೆಗೆ ಅವನಿಗೆ ಗಮನಕ್ಕೆ ಬರಬೇಕು ಅಲ್ವಾ ನಾನು ಕರೆಕ್ಟ್ ಇದ್ರೆ ಖಂಡಿತವಾಗಿ ಕುಟುಂಬವನ್ನ ನಾನು ಸರಿಯಾಗಿ ನಿಭಾಯಿಸಬಲ್ಲೆ ನಾನು ಕರೆಕ್ಟಾಗಿ ಆಗಿ ಮನಪೂರ್ವಕವಾಗಿ ಕಚೇರಿಯಲ್ಲಿ ಕೆಲಸ ಮಾಡಿದರೆ ಕಚೇರಿಯಲ್ಲಿ ಇರುವಂತ ಎಲ್ಲ ಸಮಸ್ಯೆಯನ್ನು ನಾನು ಪರಿಹರಿಸಬಲ್ಲೆ ಈ ರೀತಿ ಸ್ವಯಂ ಕಡೆಗೆ ಗಮನ ಬರುವಂತದ್ದು ಬಹಳ ಬಹಳ ಅವಶ್ಯಕತೆ ಇದೆ ನಾನು ಜವಾಬ್ದಾರಿ ನಂದು ಜವಾಬ್ದಾರಿ ಬಹಳ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಸಹಿತ ಅನುಭವಕ್ಕೆ ಬಂದಾಗ ವ್ಯಕ್ತಿ ತನ್ನ ಕಡೆಗೆ ತಾನು ಗಮನ ಕೊಡ್ತಾನೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಹೇಳುವಂಗೆ ಯಾರು ಸ್ವಪರಿವರ್ತನೆ ಆಗ್ತಾರೋ ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆ ಪರಿವರ್ತನೆಯ ಪ್ರಾರಂಭದ ಯಾವುದು ಸ್ವ ನನ್ನಿಂದ ಪ್ರಾರಂಭ ಆಗ್ಬೇಕು ಯಾವುದೇ ಒಳ್ಳೆತನ ನನ್ನಿಂದ ಪ್ರಾರಂಭ ಆಗ್ಬೇಕು ಇದು ನಮ್ಮ ನಮ್ಮ ಕಡೆಗೆ ನಮಗೆ ಗಮನ ಬಂದಾಗ ಸಹಜವಾಗಿ ಒಂದು ಕುಟುಂಬ ಇರಲಿ ಸಮಾಜ ಇರಲಿ ನಿರ್ವಹಣೆ ಮಾಡುವಂತದ್ದು ಅದು ದೊಡ್ಡ ಮಾತಲ್ಲ ನೀವೊಂದು ಕ್ಷಣ ಯೋಚನೆ ಮಾಡಿ ಹಿಂದಿನ ಕಾಲದಲ್ಲಿ ಒಬ್ಬ ರಾಜರು ತಯಾರಾಗಬೇಕಾರೆ ಒಬ್ಬ ಲೀಡರ್ ತಯಾರಾಗಬೇಕಾದರೆ ಟ್ರೈನಿಂಗ್ ಸೆಂಟರ್ ಯಾವುದು ಗುರುಕುಲ ಗುರುಕುಲವೇ ಟ್ರೈನಿಂಗ್ ಸೆಂಟರ್ ಶ್ರೀಕೃಷ್ಣನು ಸಹಿತ ಗುರುಕುಲದಲ್ಲಿ ಓದಿದ ಗುರುಕುಲದಲ್ಲಿ ಎಲ್ಲಾನು ಕಲ್ತ ಅನ್ನುವಂಥದ್ದು ಮಾತು ಬರ್ತದೆ ಪಾಂಡವರದ ತಗೊಳ್ಳಿ ಅಥವಾ ಎಲ್ಲೆ ತಗೊಳ್ಳಿ ಗುರುಕುಲ ಏನಿದೆ ಇದು ರಾಜರನ್ನ ಸಮರ್ಥ ರಾಜರನ್ನ ತಯಾರು ಮಾಡುವಂತ ಟ್ರೈನಿಂಗ್ ಸೆಂಟರ್ ಸರಿ ಗುರುಕುಲದಲ್ಲಿ ಯಾವ ಸಿಸ್ಟಮ್ ಅನ್ನ ಅಳವಡಿಸಿಕೊಂಡ್ರು ಹೋಗಿ ಏನ್ ಮಾಡ್ತಿದ್ರು ಗುರುಕುಲದಲ್ಲಿ ಬಿಡ್ತಿದ್ರು ಅವನಿಗೆ ಕೆಲವೊಮ್ಮೆ ಗುರು ಗಮನನೆ ಕೊಡ್ತಿರ್ಲಿಲ್ಲ ತಿರುಗಿ ನೋಡ್ತಿರ್ಲಿಲ್ಲ ಅಂತ ಎಷ್ಟೋ ದಿನ ಅಲ್ಲಿ ಬಂದರು ಸಹಿತ ಆಮೇಲೆ ಅವನಿಗೆ ಕಾಡಿಗೆ ಹೋಗಿ ಕಟ್ಟಿಗೆ ತಗೊಂಡು ಬರಬೇಕು ಆಮೇಲೆ ಗುರುಕುಲದ ಸುತ್ತಮುತ್ತ ಸಗಣಿ ಎಲ್ಲ ಏನ್ ಮಾಡ್ಬೇಕು ಅಂಗಳಕ್ಕೆ ಸಗಣಿ ಸಾರಿಸ್ಬೇಕು ಆಮೇಲೆ ಗುರುವಿಗೆ ಪೂಜಾ ಸಾಮಗ್ರಿಯನ್ನ ಎಲ್ಲ ತಯಾರು ಮಾಡಬೇಕು ಎಲ್ಲ ಸಣ್ಣ ಪುಟ್ಟ ಕೆಲಸವನ್ನು ಸಹಿತ ಅವನ ಕೈಯಿಂದ ಮಾಡಿಸ್ಲಿಕ್ಕೆ ಶುರು ಮಾಡಿದರು ಇದರಿಂದ ಏನಾಗ್ತಿತ್ತು ನಾನು ರಾಜ್ಕುಮಾರ ನಾನು ನಾನು ಅನ್ನುವಂಥದ್ದನ್ನ ಮೊದಲು ಅಹಂಕಾರವನ್ನ ದೂರ ಹೆಂಗ್ ಮಾಡಬೇಕು ಅನ್ನೋದಕ್ಕೆ ಅವನಿಗೆ ತರಬೇತಿ ಕೊಡ್ತಿದ್ರು ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸದ ಪ್ರಾಮುಖ್ಯತೆ ಅವನಿಗೆ ಪ್ರತಿ ಪ್ರತಿಯೊಂದು ಕೆಲಸದ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಅರಿವಾಗಬೇಕು ಆಮೇಲೆ ಈ ಗುರುಕುಲ ನಡಿಬೇಕಾದ್ರೆ ನಾನು ಎಷ್ಟು ಮನಪೂರ್ವಕವಾಗಿ ಕೆಲಸ ಮಾಡಬೇಕು ನಾನು ಅನ್ನೋದು ಅವನಿಗೆ ಅರಿವು ಮೂಡಿಸ್ತಿದ್ರು ಇನ್ನೊಂದು ಬಹಳ ಮುಖ್ಯ ಏನಂತಂದ್ರೆ ಅವನೇನ್ ತಿಳ್ಕೊಂಬಿಟ್ಟಿದ್ದಾನೆ ನಾನು ರಾಜ್ಕುಮಾರ ನಾಳೆ ನಾನು ಸಿಂಹಾಸನದಲ್ಲಿ ಕುತ್ಕೊಂಡು ರಾಜ್ಯ ಬರ ಮಾಡುವ ಮಾಲೀಕತನದ ಒಂದು ಜವಾಬ್ದಾರಿ ಬರುವಕ್ಕಿಂತ ಮೊದಲು ನಾನು ಸೇವಕ ಅನ್ನುವಂತ ಭಾವನೆ ಅವನಲ್ಲಿ ಕ್ರಿಯೇಟ್ ಆಗುವ ಹಾಗೆ ಮಾಡ್ತಿದ್ವಿ ಆ ಗುರುಕುಲದಲ್ಲಿ ರಾಜ ರಾಜ್ಕುಮಾರ್ ಏನಾಗ್ತಿದ್ದ ಸೇವಕನಾಗಿ ಕೆಲಸ ಮಾಡಬೇಕು ವಿನಮ್ರವಾಗಿ ಗುರುವಿನ ಸೇವೆ ಮಾಡೋದು ಪಾದ ಸೇವೆ ಮಾಡೋದು ಆಶ್ರಮದ ಸೇವೆ ಮಾಡೋದು ಎಲ್ಲ ವಸ್ತುಗಳು ಸಣ್ಣ ಪುಟ್ಟ ಕೆಲಸ ಮಾಡುವಂತಹ ಒಂದು ಅವನಿಗೆ ಶಾರೀರಿಕವಾಗಿ ಅಭಿಮಾನವನ್ನು ಬಿಟ್ಟು ಪ್ರತಿ ಒಂದು ಕೆಲಸ ಮಾಡಲಿಕ್ಕೆ ಅವನು ತಯಾರಾಗುವ ಹಾಗೆ ರಾಜನಿಗೆ ತರಬೇತಿ ಕೊಡ್ತಿದ್ರು ಆವಾಗ ಮುಂದಕ್ಕೆ ಅವನು ರಾಜ್ಯಭಾರ ಮಾಡುವಾಗ ಪ್ರಜೆಗಳು ಮಾಡುವಂತ ಕೆಲಸದ ಬಗ್ಗೆ ಇವನ್ಗೇನ್ ಬರ್ತದ ಅವಾಗ ಗೌರವ ಬರ್ತದೆ ಗೌರವ ಬರ್ತದೆ ಪ್ರಜೆಗಳನ್ನ ಕಂಡಾಗ ರಾಜ್ಯವನ್ನು ಕಂಡಾಗ ನಾನು ಇವರ ಸೇವಕ ವಿನಮ್ರವಾಗಿ ಎಲ್ಲರನ್ನ ತಮ್ಮವರನ್ನಾಗಿ ಮಾಡಿಕೊಳ್ಳುವಂಥ ಶಕ್ತಿ ಬರ್ತದೆ ಆದ್ರಿಂದ ಬೆಟರ್ ಲೀಡರ್ ಅವನು ಈ ರೀತಿ ತಯಾರಾದರೆ ಅವನು ಓಲ್ ಕಿಂಗ್ಡಮ್ ಅನ್ನ ಇಡೀ ರಾಜ್ಯವನ್ನೇ ಮಾಡ್ಬೋದು ಮ್ಯಾನೇಜ್ ಮಾಡುವಂಥ ತಾಕತ್ತು ಬಹಳ ಸಹಜವಾಗಿ ಬರ್ತದೆ ಹಾಗಾಗಿ ತಮ್ಗೊತ್ತಿದೆ ಈ ಮ್ಯಾನೇಜ್ ಮಾಡುವಂತಹ ಒಂದು ಸಿಸ್ಟಮ್ ಎಲ್ಲಿಂದ ಪ್ರಾರಂಭ ಆಯಿತು ಎರಡನೆಯ ಮಹಾಯುದ್ಧ ಮುಗಿದ ಮೇಲೆ ಅಮೇರಿಕದಲ್ಲಿ ಕೆಲವೆಲ್ಲ ಸೈನಿಕರು ಕಮಾಂಡರ್ ಎಲ್ಲ ಯುದ್ಧ ಮುಗಿಯಿತು ಆಮೇಲೆ ವಿಚಾರ ಮಾಡಿದವನು ನನ್ನ ಹತ್ರ ಬೇಕಾದಷ್ಟು ತಾಕತ್ತಿದೆ ಬೇಕಾದಷ್ಟು ಬುದ್ಧಿವಂತಿಕೆ ಇದೆ ಹಣನೂ ಬೇಕಾದಷ್ಟಿದೆ ನಾನು ಏನಾದ್ರು ಮಾಡಬೇಕೀಗ ಇಷ್ಟು ದೊಡ್ಡ ಯುದ್ಧ ಮುಗಿತಂದ್ರೆ ಇನ್ನು ಸದ್ಯ ಏನಾಗುವುದಿಲ್ಲ ಯಾವುದೇ ಯುದ್ಧ ಆಗೋದಿಲ್ಲ ಅಂತ ಹೇಳಿಕೊಂಡು ಅವನು ಬುದ್ಧಿವಂತಿಕೆಯೂ ಇದೆ ಹಣನೂ ಇದೆ ಅವನೊಂದು ಫ್ಯಾಕ್ಟ್ರಿ ಓಪನ್ ಮಾಡ್ತಾನೆ ಫ್ಯಾಕ್ಟ್ರಿ ಓಪನ್ ಮಾಡ್ತಾನೆ ಎಲ್ಲ ಕೆಲಸಗಾರರಿಗೆ ಹೇಳ್ತಾನೆ ನಾನು ಹೇಳಿದಂಗೆ ನೀವು ಮಾಡಬೇಕು ಟಾಪ್ ಟು ಬಾಟಮ್ ನನ್ನ ಬುದ್ಧಿವಂತಿಕೆನೂ ನನಗೆಲ್ಲ ಗೊತ್ತಿದೆ ಏನು ಮಾಡ್ಬೇಕಂತ ನಾನೆಲ್ಲ ಹೇಳ್ತೀನಿ ನನ್ನ ಹಣನು ಹಾಕ್ತೀನಿ ನೀವು ನಾನು ಹೇಳ್ದಂಗೆ ನಡಿಬೇಕು ಕಮ್ ಇದರ್ ಹ್ಯಾಂಡ್ಸ್ ನಿಮ್ಮ ಶ್ರಮ ತಗೊಂಡ್ ಬಂದ್ರೆ ಸಾಕು ನಿಮ್ಮ ಕೈಗಳನ್ನ ತಗೊಂಡು ಬಂದ್ರೆ ಸಾಕು ಅಂತ ಹೇಳ್ಕೊಂಡು ಅವನು ಎಲ್ಲ ಒಂದು ಫ್ಯಾಕ್ಟ್ರಿ ಚಾಲು ಮಾಡಿದ ಸ್ವಲ್ಪ ಸಮಯ ಆದಾಗ ಅದು ಕಾರನ್ನ ತಯಾರು ಮಾಡುವಂತ ಫ್ಯಾಕ್ಟ್ರಿ ಒಂದು ಕಾರ್ ತಯಾರು ಮಾಡಬೇಕಾದ್ರೆ ಹದಿನೆಂಟು ವರ್ಷ ಹಿಡಿಯುತ್ತ ಅಮೇರಿಕದ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಹದಿನೆಂಟು ವರ್ಷಗಳು ಹಿಡಿದವು ಯಾಕೆಂದ್ರೆ ಅದರದ್ದು ಯುವನೇ ಡೈರೆಕ್ಷನ್ ಕೊಡಬೇಕು ಮಿಷನ್ ತಯಾರು ಮಾಡಬೇಕು ಇವನ ಡೈರೆಕ್ಷನ್ ಕೊಡಬೇಕು ಪ್ರತಿಯೊಂದು ಇವನ್ ಹೇಳ್ದಂಗೆ ನಡಿಬೇಕು ಎಲ್ಲ ಕಮಾಂಡ್ ಇವಂದೆ ಇವನ್ ಹೇಳ್ದಂಗೆನೆ ಆಗಬೇಕು ಸ್ವಲ್ಪ ಸಮಯ ಆದಮೇಲೆ ಜಪಾನ್ ತಲೆ ಎತ್ತಿ ನಿಂತಿತ್ತು ಜಪಾನ್ ಅವ್ರು ಏನು ಮಾಡಿದಾರೆ ಅಂತಂದರೆ ಜನರಿಗೆ ಆದೇಶ ಕೊಟ್ಟರು ನಾವೊಂದು ಫ್ಯಾಕ್ಟ್ರಿ ತಯಾರು ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ನೀವು ಹ್ಯಾಂಡ್ಸ್ ಮಾತ್ರ ಅಲ್ಲ ಕಮ್ಮಿದ್ದರ್ ಹೆಡ್ಸ್ ಆಲ್ಸು ನಿಮ್ಮ ತಲೆಯನ್ನು ತಗೊಂಡು ಬನ್ನಿ ನಿಮ್ಮ ಕ್ರಿಯೇಟಿವಿಟಿ ಬೇಕು ನಿಮ್ಮ ಸಜೆಷನ್ಸ್ ಬೇಕು ನಿಮ್ಮ ಹತ್ರ ಏನು ಐಡಿಯಾ ಇದೆ ಅವೆಲ್ಲ ಬೇಕು ಎಲ್ಲರ ಬುದ್ಧಿವಂತಿಕೆಯನ್ನು ಸಹಿತ ಅವ್ರು ತಗೊಂಡ್ರು ಹದಿನೆಂಟು ತಿಂಗಳಲ್ಲಿ ಒಂದು ಕಾರ್ ತಯಾರು ಮಾಡಬೇಕು ಹೇಗೆ ಅಂತ ಅಂದರೆ ಬಾಡಿಯನ್ನು ಅದರದ್ದು ಕಾರಿದ್ದು ಬಾಡಿಯನ್ನು ತಯಾರು ಮಾಡೋರೇ ಬೇರೆ ಗಾಲಿ ತಯಾರು ಮಾಡೋರೇ ಬೇರೆ ಮಿಷನ್ ತಯಾರು ಮಾಡೋರೇ ಬೇರೆ ಎಲ್ಲರೂ ಅವರವರ ಫೀಲ್ಡಲ್ಲಿ ಒಳ್ಳೊಳ್ಳೆಯ ತಮ್ಮ ಬುದ್ಧಿವಂತಿಕೆ ಬಳಸಿ ಒಳ್ಳೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಒಳ್ಳೆ ಕ್ವಾಲಿಟಿ ವಸ್ತುಗಳು ತಯಾರಾಯಿತು ಹದಿನೈದು ತಿಂಗಳಲ್ಲಿ ಒಂದು ಕಾರ್ ತಯಾರು ಮಾಡಬೇಕು ಅದಕ್ಕೆ ಡಿಮಾಂಡೇ ಡಿಮಾಂಡ್ ನಿಮಗೂ ಗೊತ್ತಿರಬೇಕು ಯಾವುದೇ ಒಂದು ವಸ್ತು ತಯಾರಾದ ಕೂಡಲೇ ಮೇಡ್ ಇನ್ ಜಪಾನ್ ಅಂತಿದ್ರೆ ಸಾಕು ಅದಕ್ಕೆ ಬಹಳ ಡಿಮಾಂಡ್ ಯಾಕೆಂದರೆ ಎಲ್ಲರ ಬುದ್ಧಿವಂತಿಕೆ ಅಲ್ಲಿ ಸೇರ್ಕೊಂಡ್ಬಿಡ್ತು ಇದು ಏನಾಯ್ತು ಮೊದಲನೇದು ಒಬ್ಬಂದೇ ಬುದ್ಧಿವಂತಿಕೆ ಬೇರೆಯವ್ರದ್ದು ಶ್ರಮ ಮಾತ್ರ ಬೇರೆಯವ್ರದ್ದು ಇಲ್ಲಿ ಹಂಗಲ್ಲ ಎಲ್ಲರ ಶ್ರಮ ಎಲ್ಲರ ಬುದ್ಧಿವಂತಿಕೆ ಸೇರಿ ಕ್ವಾಲಿಟಿ ಏನಾಯ್ತು ಬಹಳ ಸುಂದರವಾದಂಥ ವಸ್ತುಗಳನ್ನು ಕ್ರಿಯೇಟ್ ಮಾಡ್ತಿದ್ರು ಇಡೀ ಜಗತ್ತಿನಲ್ಲೇ ಜಪಾನಿದ್ದ ಮ್ಯಾನೇಜ್ಮೆಂಟ್ ಸಿಸ್ಟಮ ಭಾಳ ಪ್ರಚಲಿತ ಆಗಲಿಕ್ಕೆ ಸುರಾಯ್ತು ಆದರೆ ಕಾಲಕ್ರಮೇಣ ಏನಾಯ್ತು ತಮ್ಗೆ ಗೊತ್ತಿದೆ ವೆನ್ ಟು ಮೆನಿ ಹೆಡ್ಸ್ ಗೆಟ್ ಟುಗೆದರ್ ವಾಟ್ ಆಪೆನ್ಸ್ ಅನೇಕ ತಲೆಗಳು ಅನೇಕ ಬುದ್ಧಿವಂತರು ನಾನೇನು ಕಡಿಮೆ ಇದ್ದೀನಿ ನಾನೇನು ಕಡಿಮೆ ಇದ್ದೀನಿ ಎಲ್ಲ ಅನೇಕ ಬುದ್ಧಿವಂತರು ಎಲ್ಲ ಸೇರಿಕೊಂಡ ಕೂಡಲಿ ಅಲ್ಲಿ ಕ್ಲಾಶಸ್ ಸುರಾಯ್ತು ಗಲಾಟೆ ಶುರು ಆಯ್ತು ಮಿಷನ್ ಹ್ಯಾಂಡ್ಲ್ ಮಾಡೋದೇನು ಕಷ್ಟ ಅಲ್ಲ ಮಿಷನ್ ಹ್ಯಾಂಡ್ಲ್ ಮಾಡುವಂತಹ ಈ ಮನುಷ್ಯರನ್ನ ಹ್ಯಾಂಡ್ಲ್ ಮಾಡೋದೇ ಪ್ರಾಬ್ಲಮ್ ಈಗೋ ಪ್ರಾಬ್ಲಮ್ ಶುರು ಆಯ್ತು ಒಬ್ರಿಗೊಬ್ರು ಒಬ್ರಿಗೊಬ್ರು ಎಲ್ಲ ಈಗೋ ನಾನೇನ್ ಕಡಿಮೆ ಇದ್ದೀನಿ ಈಗೋ ಪ್ರಾಬ್ಲಮ್ ಶುರು ಆದ ಕೂಡಲೇ ಆತ್ಮವಿಶ್ವಾಸ ಹೋಯ್ತು ಸೆಲ್ಫ್ ರೆಸ್ಪೆಕ್ಟ್ ಒಬ್ರಿಗೊಬ್ರು ಒಬ್ರಿಗೊಬ್ರು ಈ ರೀತಿ ಈರ್ಷೆ ಪಡೋದು ನಿನ್ನೇನು ನಾನು ಬೇಕಾರೆ ಮಾಡಬಲ್ಲೆ ಈರ್ಷೆ ಪಟ್ಟ ಕೂಡಲೇ ಏನಾಯ್ತು ಈ ಆತ್ಮಗೌರವ ಕಡಿಮೆ ಆಯ್ತು ಸೆಲ್ಫ್ ಎಸ್ಟೀಮ್ ಹೋಗ್ಬಿಡ್ತು ಯಾವಾಗ ಆತ್ಮಗೌರವ ಹೋಯ್ತು ಪಾಸಿಟಿವ್ ಅಟಿಟ್ಯೂಡ್ ಕಡಿಮೆ ಆಯಿತು ಹೋಗೇ ಬಿಡ್ತದೆ ಪೊಸಿಟಿವ್ ಎಟ್ಟಿಟ್ಯೂಡ್ ಬರಲಿಕ್ಕೆ ಸಾಧ್ಯ ಇಲ್ಲ ಒಬ್ರಿಗೊಬ್ಬರು ಒಬ್ರಿಗೊಬ್ರು ಪಾಸಿಟಿವ್ ಆ್ಯಟಿಟ್ಯೂಡ್ ಇಲ್ಲ ಅಂತಂದ ಕೂಡಲೇ ಟೀಮ್ ಸ್ಪಿರಿಟ್ ಟೀಮ್ ವರ್ಕ್ ಎಲ್ಲರೂ ಒಟ್ಟಾಗಿ ಸಂಘಟನೆಯಲ್ಲಿ ಮಾಡುವಂಥ ಕೆಲಸ ಅದು ಫೇಲ್ ಆಗ್ಬಿಡ್ತು ಅಷ್ಟೊತ್ತಿಗೆ ಒಬ್ರಿಗೊಬ್ರು ಹೊಂದಿಕೊಂಡು ಹೋಗುವಂಥ ಗುಣನೂ ಹೋಯ್ತು ಆಮೇಲೆ ಕಮ್ಯುನಿಕೇಶನ್ ಗ್ಯಾಪ್ ಆಯಿತು ಯಾರಿಗೆ ಕೆಲಸದಲ್ಲಿ ಏನಿಲ್ಲ ಉತ್ಸಾಹನೇ ಇಲ್ಲ ಮೋಟಿವೇಶನೇ ಇಲ್ಲ ಅಷ್ಟೊತ್ತಿಗೆ ನಾವಿನ್ನು ಸಫಲತೆಯನ್ನು ಪಡೆಯಬಲ್ಲೆವು ಅನ್ನುವಂಥ ಕಾನ್ಫಿಡೆನ್ಸು ಹೋಗ್ಬಿಡ್ತೀವಿ ವಿಚಾರ ಮಾಡಿ ಇವತ್ತು ಈಶ್ವರಿ ವಿಶ್ವವಿದ್ಯಾಲಯ ಏನ್ ಕೆಲಸ ಮಾಡ್ತಾ ಇದೆ ಇವತ್ತು ಎಲ್ಲ ಕಡೆ ಮೋಟಿವೇಶನಲ್ ಟಾಕ್ ನೀವು ನಮ್ಮಲ್ಲಿ ಬನ್ನಿ ಎಲ್ಲರೂ ಉತ್ಸಾಹದಲ್ಲಿ ಕೆಲಸ ಮಾಡುವಂಗಾಗಬೇಕು ಯಾಕೆಂದ್ರೆ ಮನುಷ್ಯನ ಜೀವನ ಸಹಿತ ಇವತ್ತು ಯಾಂತ್ರಿಕ ಜೀವನ ಆಯ್ತು ಅವನ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಆತ್ಮಿಕವಾದಂತ ಉಮಂಗ್ ಉತ್ಸಾಹ ಇದು ಬಹಳ ಕಡಿಮೆ ಹಣ ಬೇಕು ಸಂಪಾದನೆ ಬೇಕು ಅದಕ್ಕೆ ಗಳಿಸೋದು ಸಂಪಾದನೆ ಬೇಕಲ್ಲ ಹಣ ಇಲ್ಲ ಅಂದ್ರೆ ಮನೆಯನ್ನು ಸಂಬಾಲನೆ ಹೆಂಗೆ ತನ್ನ ಕಾರ್ಯ ಜಗತ್ತನ್ನು ನಿಭಾಯಿಸೋದು ಹೆಂಗೆ ಅಷ್ಟಕ್ಕೋಸ್ಕರ ನೀವೇ ವಿಚಾರ ಮಾಡಿ ಒಂದು ಯಾವುದೇ ಒಂದು ಫ್ಯಾಕ್ಟ್ರಿಯಲ್ಲಿ ಬರೇ ಹಣ ಬೇಕು ಅದಕ್ಕೋಸ್ಕರ ಅಷ್ಟೇ ದುಡಿದ್ರೆ ಜನ ಹೆಂಗೆ ದುಡಿಬಹುದು ಮನಪೂರ್ವಕವಾಗಿ ಇದು ನಮ್ಮದೇ ನಮ್ಮ ಫ್ಯಾಕ್ಟ್ರಿ ನಾನು ನಂದು ಜವಾಬ್ದಾರಿ ಇದೆ ನಾನು ಚಂದ ಇಲ್ಲಿ ಪ್ರೀತಿಯಿಂದ ಕೆಲಸ ಮಾಡಿಬಿಟ್ರೆ ಬಹಳ ಚಲೋ ಆಗ್ತದೆ ಎಲ್ಲರಲ್ಲಿ ಆ ಮನೋಭಾವನೆ ಬಂದಾಗ ಅಲ್ಲಿ ಕಾರ್ಯ ಹೆಂಗೆ ನಡೀತದೆ ಈಗ ತಮ್ಗೆ ಗೊತ್ತಿದೆ ನೀವು ಸಹಿತ ಒಂದು ಟೀಮ್ ಇಲ್ಲ ನಿಮ್ಮ ಹತ್ರ ಎಲ್ಲ ಕೆಲಸಗಾರನ ಕಟ್ಕೊಂಡು ಕೆಲಸ ಮಾಡಬೇಕು ನಿಮಗೇನೋ ನಂದು ನಂದು ನಾನು ಮಾಡಬೇಕು ಚಲೋ ಮಾಡಬೇಕು ಒಳ್ಳೆ ಪ್ರೊಡಕ್ಷನ್ ಒಳ್ಳೆ ಕ್ವಾಲಿಟಿ ಇರಬೇಕು ಎಲ್ಲ ನೀವು ಗಮನ ಕೊಡ್ತೀರಿ ಅದೇ ರೀತಿ ಅಲ್ಲಿ ಕೆಲಸ ಮಾಡುವಂತ ಎಲ್ಲ ಕೆಲಸಗಾರರಿಗೂ ಬೇಕು ಆ ಭಾವನೆ ಬಂತಂದ್ರೆ ಹೇಗಿರ್ಬೋದು ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಆ ಒಂದು ಉಮಂಗ್ ಉತ್ಸಾಹವನ್ನ ತರಲಿಕ್ಕೆ ಏನ್ ಮಾಡ್ತೀವಿ ಯಾಕೆಂದ್ರೆ ಎಲ್ಲಾ ಕಡೆ ನಮ್ಮ ನನ್ನ ಒಳಗಡೆ ಉತ್ಸಾಹ ಕ್ರಿಯೇಟ್ ಆಗ್ಬೇಕು ನಾನ್ ಮಾಡುವಂತ ಕೆಲಸ ನನಗೆ ತೃಪ್ತಿ ಕೊಡಬೇಕು ಆವಾಗ ಕೆಲಸ ಮಾಡುವಂತಹ ಒಂದು ಸ್ಟೈಲೇ ಏನಾಗ್ತದೆ ಚೇಂಜ್ ಆಗ್ತದೆ ಸಾಮಾನ್ಯವಾಗಿ ಮೊತ್ತ ಮೊದಲು ನಾವೇನು ಕೆಲಸ ಮಾಡ್ತೀವೋ ಅದರ ಬಗ್ಗೆ ಸಂಪೂರ್ಣ ರೂಪದ ಕೆಲಸಕ್ಕೆ ಸಂಬಂಧಿಸಿ ನಮ್ಮ ಹತ್ರ ನಾಲೆಜ್ ಬೇಕು ಅಲ್ವಾ ನೀವು ಯಾವುದೇ ಕೆಲಸ ಇರಲಿ ಅದಕ್ಕೆ ಸಂಬಂಧಪಟ್ಟು ಸಂಪೂರ್ಣ ಜ್ಞಾನ ಇರಬೇಕು ಇವತ್ತು ನಾವು ಸಾಮಾನ್ಯವಾಗಿ ಅನೇಕರಿಗೆ ಈ ಜ್ಞಾನವನ್ನು ತಿಳುವಳಿಕೆ ಕೊಟ್ಟು ಅವರಲ್ಲಿ ಪರಿವರ್ತನೆ ತರಬೇಕು ನಮ್ಮ ಹಾಗೆ ಮತ್ತೊಬ್ಬರು ಸಹಿತ ಶಾಂತಿ ಖುಷಿ ಆನಂದ ಸಂತೋಷ ಜೀವನ ನಡೆಸಲಿ ಅಂತ ಹೇಳ್ಕೊಂಡು ನೀವು ಮತ್ತೊಬ್ಬರಿಗೆ ಆ ಒಂದು ಜಾಗೃತಿ ತರಬೇಕಾದರೆ ಮೊದಲು ನನ್ನ ಹತ್ರ ಏನು ಬೇಕು ನಾಲೆಜ್ ಬೇಕಲ್ವಾ ಆತ್ಮ ಅಂದ್ರೆ ಏನು ಪರಮಾತ್ಮ ಅಂದ್ರೆ ಏನು ಮೆಡಿಟೇಷನ್ ಅಂದರೆ ಏನು ವ್ಯಾಲ್ಯೂಸ್ ಅಂದರೆ ಏನು ಇವೆಲ್ಲದರ ಬಗ್ಗೆ ನನಗೆ ತಿಳಿವಳಿಕೆ ಇದ್ದಾಗ ನಾವು ಸಹಜವಾಗಿ ಏನು ಮಾಡ್ತೀವಿ ನಾನು ಕೆಲಸವನ್ನು ಮಾಡಬಲ್ಲೆ ಅಂತ ಹೇಳಿಕೊಂಡು ವಿಲ್ ಪವರ್ ಬರ್ತದೆ ವಿಲ್ ಪವರ್ ಬರ್ತದೆ ಅಥವಾ ನೀವು ಅಡುಗೆ ಐಟಮ್ ತಗೊಳ್ಳಿ ಯಾವುದಾದ್ರು ಒಂದು ಚಲೋ ಐಟಮ್ ಮೈಸೂರು ಪಾಕ್ ಮಾಡಬೇಕಂತ ನಾವು ಪ್ರೋಗ್ರಾಮ್ ಕೊಡ್ತೀವಿ ನಿಮಗೆ ಮೊದಲಿಗೆ ಏನು ಬೇಕು ಮೊದಲು ಏನು ಬೇಕು ಮೊದ್ಲು ನಾಲೆಜ್ ಇರಬೇಕು ಎಷ್ಟು ಕೆ ಜಿ ಎಷ್ಟು ಅದಕ್ಕೆ ಐಟಮ್ ಹಾಕಬೇಕು ಪಾಕ್ ಪಾಕದ್ದು ಹದ ಎಷ್ಟು ನಾನು ಹೇಗೆ ಅದನ್ನು ಎಷ್ಟು ಹೊತ್ತದನ್ನು ಮಗಿಸ್ಬೇಕು ಹೆಂಗೆ ಅದು ಪಾತ್ರೆ ಬಿಟ್ಟು ತಲೆ ಬಿಟ್ಟು ಏಳಬೇಕು ಆವಾಗ ನಾನು ಅದನ್ನ ಟ್ರೇಗೆ ಹಾಕಿ ಎಲ್ಲದರ ಬಗ್ಗೆ ನಿಮಗೆ ಸ್ಪಷ್ಟವಾದಂತ ನಾಲೆಜ್ ಇದ್ದಾಗ ನಾನೇ ಕೆಲಸ ಮಾಡಬಲ್ಲೆ ಅಂತ ಏನು ಬರ್ತದೆ ವಿಲ್ ಪವರ್ ಬರ್ತದೆ ವಿಲ್ ಪವರ್ ಬಂದಾಗ ಆತ್ಮವಿಶ್ವಾಸ ಬರ್ತದೆ ಕೆಲಸದಲ್ಲಿ ಸಫಲತೆಯನ್ನು ಪಡೆಯುವಂತಹ ಆತ್ಮವಿಶ್ವಾಸ ಅಷ್ಟೊತ್ತಿಗೆ ಯಾರೋ ಒಂದು ಸ್ವಲ್ಪ ಬಂದು ಡೈರೆಕ್ಷನ್ ಕೊಡ್ತಾರೆ ಅದನ್ನು ನೀವು ಸ್ವೀಕಾರ ಮಾಡ್ತೀರಿ ಸ್ವೀಕಾರ ಮಾಡ್ತೀವಿ ಮತ್ತೆ ಒಂದು ವೇಳೆ ಕೆಲಸ ಏನಾದ್ರು ಹೆಚ್ಚು ಕಡಿಮೆ ಆದರೂ ನಾನು ಅದನ್ನು ಸರಿ ಮಾಡ್ಕೊಂಡು ಹೋಗಬಲ್ಲೆ ಅಂತ ಹೇಳ್ಕೊಂಡು ಕಾರ್ಯದಲ್ಲಿ ಇನ್ನಷ್ಟು ಮುಂದುವರಿತೀವಿ ಆ ರೀತಿ ನಾವು ಪಡುವಂಥ ಶ್ರಮ ಕೆಲಸ ಮಾಡ್ತಾ 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 ಹೋದಂತೆ ಆ ಕೆಲಸದಲ್ಲಿ ನಾವು ಮಾಸ್ಟರ್ ಆಗ್ತೀವಿ ಅಲ್ವಾ ನಾವು ಸ್ಪೆಷಲಿಸ್ಟ್ ಆಗ್ತೀವಿ ಸ್ಪೆಷಲಿಸ್ಟ್ ಆಗ್ತೀವಿ ಆವಾಗ ನಮಗೆ ನಾವು ಮಾಡುವಂತ ಕೆಲಸ ಏನನ್ನಿಸ್ತದೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ ತೃಪ್ತಿ ಕೊಡ್ತದೆ ಯಾವ ಕೆಲಸ ಏನು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಹೊಂದ್ಕೊಂಡು ನಾನು ಅದನ್ನು ಸರಿಪಡಿಸ್ಕೊಂಡು ಹೋಗಬಲ್ಲೆ ನಾವು ಮಾಸ್ಟರ್ ಆಗ್ತೀವೋ ಸ್ಯಾಟಿಸ್ಫ್ಯಾಕ್ಷನ್ ಬರ್ತದೋ ನಾನು ಮಾಡುವಂತ ಕೆಲಸ ನಮಗೆ ಯಾವಾಗ ತೃಪ್ತಿ ಸಿಗ್ತದೋ ಆಮೇಲೆ ನಾವು ಯಾವಾಗ ನಿಮಗೆ ಆ ಕೆಲಸ ಹೇಳಿದ್ರು ಏನ್ ಮಾಡ್ತಿರವಾಗ ಇಲ್ಲ ನಾನು ಇದರಲ್ಲಿ ಸ್ಪೆಷಲಿಸ್ಟ್ ಅಂತ ಗೊತ್ತು ಅಕ್ಕವರಿಗೆ ನಾನು ಇದನ್ನ ಚಲೋ ಮಾಡಬಲ್ಲೆ ಅಂತ ಹೇಳ್ಕೊಂಡು ಗೊತ್ತು ಅದಕ್ಕೆ ನನಗೆ ಕರೆದಿ ಸೇವೆ ಕೊಟ್ಟರು ಅನ್ನೋ ಆಗ ನಿಮಗೆ ಎಲ್ಲಿಲ್ಲದ ಎಲ್ಲಿಲ್ಲದ ಖುಷಿ ಆ ಕೆಲಸ ಮಾಡ್ಲಿಕ್ಕೆ ಏನು ಬರ್ತದೆ ಅಷ್ಟೇ ಖುಷಿ ಖುಷಿಯಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಈ ರೀತಿ ಪ್ರತಿಯೊಬ್ಬರಿಗೂ ಸಹಿತ ಟೋಟಲಿ ಟೀಮಲ್ಲೇ ಒಂದು ನಾವು ಸಂಬಾಲನೆ ಮಾಡ್ಕೊಂಡು ಹೋಗಬೇಕಾದ್ರೆ ಅವರಲ್ಲಿ ಆ ಉತ್ಸಾಹದಿಂದ ಕೆಲಸ ಮಾಡುವಂಥ ಲವಲವಿಕೆ ಬರಬೇಕಾದರೆ ಅವರಿಗೆ ಈ ರೀತಿ ಹಂತ ಹಂತವಾಗಿ ನಾವು ಸಶಕ್ತಗೊಳಿಸುವಂಥ ತಾಕತ್ತು ಯಾವ ಬರ್ತದೆ ಯಾವ ಬರ್ತದೆ ನಾವು ನಾಲೆಜ್ಫುಲ್ ಆದರೆ ನಾವು ಅನುಭವಿಯಾದರೆ ಹಾಂ ನನ್ನ ಉನ್ನತಿ ನಾನು ಕರೆಕ್ಟ್ ಮಾಡಿಕೊಂಡ್ರೆ ನನ್ನ ಬಗ್ಗೆ ನನಗೆ ಗಮನ ಇದ್ದರೆ ಅದು ನ್ಯಾಚುರಲ್ ಆಗಿ ಬರ್ತದೆ ನಾನು ಯಾವಾಗ ಆತ್ಮಾಭಿಮಾನಿ ಆಗ್ತೀನೋ ಅವಾಗ ಸಹಜವಾಗಿ ಟೋಟಲಿ ಎಲ್ಲವನ್ನೂ ನಿಭಾಯಿಸುವಂಥ ತಾಕತ್ತು ಬರ್ತದೆ ಇನ್ನೂ ಈ ನಾಲೆಜನ್ನು ಕೇಳ್ತಾ ಕೇಳ್ತಾ ಹೋದಂತೆ ಬಾಬಾ ಪ್ರತಿನಿತ್ಯ ಮುರಳಿಯಲ್ಲಿ ಬಚ್ಚೆ ಕೋ ಆತ್ಮ ಸಂಚ ಬಚ್ಚೆ ಅಪ್ಪನೇ ಆಪ್ಕೋದೇಕೋ ಅಂತ ಇರ್ತಾರೆ ತಮ್ಮ ತಾವು ನೋಡ್ಕೊಳ್ಳಿ ಎಷ್ಟು ವರ್ಷದಿಂದ ನಾವು ಪಾಠ ಕೇಳ್ತಾ ಇದ್ರು ಇನ್ನೂ ಒಂದೇ ಪಾಠವನ್ನು ಏನ್ ಮಾಡ್ತಾ ಇರ್ತಾರ ಬಾಬಾ ಹೇಳ್ತಲೇ ಇರ್ತಾರೆ ರಿವೈಸ್ ಮಾಡ್ತಲೇ ಇರ್ತಾರೆ ಯಾಕೆ ಅಂತಂದ್ರೆ ಆತ್ಮಕ್ಕೆ ಬಾಳ ಸಮೀಪದಲ್ಲಿ ಇಪ್ಪತ್ನಾಲ್ಕು ಗಂಟೆನು ಜೊತೆಗಿರುವುದು ಯಾವುದು ಈ ಶರೀರ ಈ ಇಂದ್ರಿಯಗಳು ಈ ಇಂದ್ರಿಯಗಳನ್ನು ಕಟ್ಕೊಂಡು ಆತ್ಮ ಏನು ಮಾಡ್ತದೆ ಕರ್ಮ ಜಗತ್ತಿನಲ್ಲಿ ಕರ್ಮ ಇಂದ್ರಿಯಗಳ ಮೂಲಕ ಕೆಲಸ ಮಾಡ್ತದೆ ಒಂದ್ ವೇಳೆ ನಾನು ಆತ್ಮ ನಂದು ಒರಿಜಿನಲ್ ಗುಣ ಎಲ್ಲ ನೆನಪು ಇಲ್ಲ ಮರ್ತು ಬಿಟ್ಟೆ ಬಂದ್ರೆ ಬಾಡಿ ಕಾನ್ಶಿಯಸ್ ಏನಾಗ್ತದೆ ಮೇಲ್ ಬರ್ತದೆ ದೇಹಾಭಿಮಾನ ಬಂದ ಕೂಡಲೇ ಈರ್ಷೆ ದ್ವೇಷ ಮತ್ತೊಬ್ಬರನ್ನ ನೋಡೋದು ಇವ್ರನ್ನ ನೋಡೋದು ಅವರ ದುರ್ಬಲತೆ ನೋಡೋದು ಮತ್ತೊಬ್ಬರ ಮೇಲೆ ದೋಷಾರೋಪಣೆ ಮಾಡೋದು ಶುರಾಗೇ ಬಿಡ್ತದೆ ಅದಕ್ಕೆ ಯಾವಾಗಲೂ ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿರುವಂಥದ್ದು ಆತ್ಮಿಕ ದೃಷ್ಟಿಯಲ್ಲಿರೋದು ಆತ್ಮಿಕ ಸ್ಥಿತಿಯಲ್ಲಿರೋದು ಮತ್ತೊಬ್ಬರನ್ನು ಆತ್ಮ ಅಂತ ನೋಡೋದು ಇದು ಎಷ್ಟು ನಮ್ಮ ಜೀವನದಲ್ಲಿ ಈ ಸ್ಪಿರಿಚುವಲ್ ನಾಲೆಜನ್ನು ಪಡ್ಕೊಂಡ ಮೇಲೆ ಯಾವ ಕೆಲಸ ಮಾಡಬೇಕಾದ್ರೂ ಎಲ್ಲಿ ಹೋಗಬೇಕಾದರೂ ನಮಗೆ ಆತ್ಮವಿಶ್ವಾಸದಲ್ಲಿ ಆತ್ಮ ಗೌರವದಲ್ಲಿ ಆತ್ಮತೃಪ್ತಿಯಲ್ಲಿ ಒಳ್ಳೆ ಉತ್ಸಾಹದಲ್ಲಿ ಎಷ್ಟು ವರ್ಷ ಆದರೂ ಸಹ ಆತ್ಮ ಅಂತ ಮುದುಕಾಗಂಗಿಲ್ಲ ಆಗ್ತದ ಶರೀರ ವರ್ಷದಿಂದ ವರ್ಷಕ್ಕೆ ಹಳತಾಗ್ತಾ ಹೋಗ್ಬೋದು ಆದರೆ ನಮ್ಮ ಆತ್ಮಿಕ ಸ್ಥಿತಿ ಆತ್ಮಿಕ ಉತ್ಸಾಹ ಅಲ್ವಾ ನಮ್ಮ ಕಾರ್ಯಕ್ಷಮತೆ ವರ್ಕ್ ಎಫಿಸಿಯೆನ್ಸಿ ಇದು ಎನ್ನೆಂದಿಗೂ ಕಡಿಮೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಉತ್ಸಾಹ ಕರೆಕ್ಟ್ ಇತ್ತಂತಂದರೆ ಒಂದು ವೇಳೆ ಫಿಸಿಕಲಿ ನನಗೆ ದೇಹದಲ್ಲಿ ಮಾಡಲಿಕ್ಕೆ ಆಗಿಲ್ಲ ಅಂದರೂ ನಾಲ್ಕು ಜನರನ್ನು ಕಟ್ಕೊಂಡು ಏನು ನಾನು ಏನು ಮಾಡಬಲ್ಲೆ ಕೆಲಸ ಮಾಡಬಲ್ಲೆ ಇದು ಸಹಜವಾಗಿ ಈ ಒಂದು ಜ್ಞಾನವನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಂಗೆ ಸಹಜವಾಗಿ ಬರ್ತದೆ ಎಂದಿಗೂ ನಮ್ಮ ಮೇಲೆ ನಾವು ವಿಶ್ವಾಸ ಕಳ್ಕೊಳ್ಳಂಗಿಲ್ಲ ನನ್ನ ಮೇಲೆ ನನಗೆ ಇಲ್ಲಪ್ಪ ನಾನು ಇನ್ನೇನು ಮಾಡಲಿ ಇನ್ನೇನು ಪ್ರಯೋಜನ ಇಲ್ಲ ಅನ್ಸಂಗೇ ಇಲ್ಲ ಯಾಕೆಂದರೆ ಆತ್ಮ ಎಂದಿಗೂ ಆತ್ಮಕ್ಕೇನಿಲ್ಲ ವಯೋಭೇದ ಇಲ್ಲ ಅದು ಸಹಜವಾಗಿ ಬೆಳೀತಾ ಹೋಗ್ತದೆ ನಾವು ಆತ್ಮಿಕ ಶಕ್ತಿ ನಮ್ಮದು ಮಾತ್ರ ಅಲ್ಲ ಮತ್ತೊಬ್ಬರ ಕಾರ್ಯಕ್ಷಮತೆಯನ್ನು ಸಹಿತ ನಾವು ಜಾಸ್ತಿ ಮಾಡ್ಬೋದು ಆದ್ದರಿಂದ ಕಮ್ಮಿ ಯುವರ್ ಹ್ಯಾಂಡ್ ಕಮ್ಮಿ ಯುವರ್ ಹೆಟ್ ಹಾಗಾದರೆ ಕಾರ್ಯ ಆಗಬೇಕಾದ್ರೆ ಏನು ಮಾಡಬೇಕು ಕಮ್ಮಿ ಯುವರ್ ಹಾರ್ಟ್ ಆಲ್ಸೋ ನಿಮ್ಮ ಹೃದಯವನ್ನ ತಗೊಂಡು ಬನ್ನಿ ಅಲ್ವಾ ಬೇಕು ಜನರ ಫಿಸಿಕಲಿ ಅವರು ಪರಿಶ್ರಮನೂ ಬೇಕು ನಮಗೆ ಮಾನಸಿಕವಾಗಿ ಅವರದ್ದು ಐಡಿಯಾ ಸಜೆಶನ್ಸ್ ಬೇಕು ಓಕೆ ತಗೊಳ್ಳೋಣ ಆದ್ರೆ ಸಂಭಾಲನೆ ಮಾಡಬೇಕಾದ್ರೆ ಕಮ್ಮಿ ದಿವೈ ಹಾರ್ಟ್ ಆಲ್ಸೋ ನಿಮ್ಮ ಹೃದಯವನ್ನ ತಗೊಂಡು ಬನ್ನಿ ನಿಮ್ಮ ದಿಲ್ ತಗೊಂಡು ಬನ್ನಿ ಯಾರೇ ಒಬ್ಬ ಕೆಲಸ ಮಾಡುವಾಗ ಆ ಕೆಲಸಗಾರ ಇದು ನಮ್ಮದು ನಾನು ಚಲೋ ಕೆಲಸ ಮಾಡಬೇಕು ನಾನು ಉಮಂಗುತ್ಸಾಹದಿಂದ ಇರಬೇಕು ಅವನ್ ಹೃದಯ ಪೂರ್ಣವಾಗಿ ಕೆಲಸ ಮಾಡೋದು ಹೆಂಗಿರ್ತದೆ ಹೇಳಿ ನಾವು ಯಾವುದೇ ಒಂದು ಕೆಲಸ ಕೊಟ್ಟಾಗ ನೀವು ಮನಪೂರ್ವಕವಾಗಿ ಹೃದಯಪೂರ್ಣವಾಗಿ ಕೆಲಸ ಮಾಡೋದಕ್ಕೂ ಹೇಳಿದರಲ್ಲ ಅಂತ ಮಾಡೋದಕ್ಕೂ ಏನಿದೆ ವ್ಯತ್ಯಾಸ ಇದೆ ಅಲ್ಲ ಹೃದಯಪೂರ್ಣವಾಗಿ ಮಾಡಬೇಕಾದ್ರೆ ನಾವು ಆತ್ಮಾಭಿಮಾನಿ ಆದರೆ ಮಾತ್ರ ನಮ್ಮ ಪಾಲಿನ ಜವಾಬ್ದಾರಿಯನ್ನ ಹೃತ್ಪೂರ್ವಕವಾಗಿ ನಾವು ನಿಭಾಯಿಸಲಿಕ್ಕೆ ಸಾಧ್ಯವಿದೆ ಹಾಗಾದರೆ ಕಮ್ಮಿದ ಹಾರ್ಟ್ ಅಂದ್ರೆ ಏನರ್ಥ ಹೇಳಿ ಹೃದಯಪೂರ್ಣವಾಗಿ ಕೆಲಸ ಮಾಡೋರು ಹೆಂಗೆ ಇರ್ತಾರೆ ಕಮ್ಮಿದ್ಯರ್ ಹಾರ್ಟ್ ಅನ್ನುವಾಗ ಮೂರು ವಿಶೇಷತೆ ನಮ್ಮಲ್ಲಿ ನ್ಯಾಚುರಲ್ ಆಗಿ ಬರ್ತದೆ ಒಂದನೇದ್ದು ರೆಸ್ಪಾನ್ಸಿಬಿಲಿಟಿ ಎರಡನೇದ್ದು ಮೋಟಿವೇಶನ್ ಮೂರನೇದ್ದು ಕಮಿಟ್ಮೆಂಟ್ ಮನಪೂರ್ವಕವಾಗಿ ಯಾರು ಕೆಲಸ ಮಾಡ್ತಾರೋ ಅವರು ತಮ್ಮ ಪಾಲಿನ ಜವಾಬ್ದಾರಿಯನ್ನು ಭಾಳ ಚೆಂದ ನಿಭಾಯಿಸ್ತಾರೆ ಇದು ನನ್ನ ಜವಾಬ್ದಾರಿ ಇದು ನಾನು ಮಾಡಬೇಕು ನಾನು ಹೊಂದ್ಕೊಂಡು ಹೋಗ್ಬೇಕು ನಾನು ಎಲ್ಲರನ್ನು ಮೊದಲು ನಾನು ಇರಬೇಕು ನೋಡಿ ಸ್ವಯಂ ಮತ್ತು ಬರುದಿಯಲ್ಲಿ ಸ್ವಯಂ ಬಗ್ಗೆ ಈ ರೀತಿ ನಾನು ಕರೆಕ್ಟ್ ಇದ್ದರೆ ಖಂಡಿತವಾಗಿ ನನ್ನ ಪಾಲಿನ ಜವಾಬ್ದಾರಿಯನ್ನು ಎಷ್ಟು ಚೆಂದ ನಿಭಾಯಿಸ್ಬೇಕು ಹೃದಯಪೂರ್ಣವಾಗಿ ಕೆಲಸ ಮಾಡೋರು ಚೆಂದ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಎರಡನೇದಾಗಿ ಮನಪೂರಕವಾಗಿ ನೀವು ಕೆಲಸ ಮಾಡ್ತೀರಿ ಅಂತ ತಿಳ್ಕೊಳ್ಳಿ ಎಷ್ಟು ಮಂಗುತ್ಸಾಹದಲ್ಲಿ ಮಾಡ್ತೀವಿ ನಮ್ಗೆ ಗೊತ್ತಿದೆ ಅಕಸ್ಮಾತ್ ಈ ಕ್ಲಾಸ್ ಹಾಲನ್ನ ಕ್ಲೀನ್ ಮಾಡ್ರಿ ಕುರ್ಚಿ ಎಲ್ಲ ನೀಟ್ ಮಾಡಿ ಹೋಗಿ ಅಯ್ಯೋ ನಮ್ಗೆ ಹೇಳ್ಬಿಟ್ರಲ್ಲ ಕೆಲಸ ಎಷ್ಟು ಖುಷಿಯಿಂದ ಮಾಡ್ತೀವಿ ಯಾಕೆ ನಮ್ಗೆ ಗೊತ್ತಿದೆ ನಾವು ಈ ರೀತಿ ಸೇವೆ ಮಾಡೋದರಿಂದ ಅಲ್ವಾ ಸೇವೆ ಮಾಡೋದರಿಂದ ನನಗೆ ಆಶೀರ್ವಾದ ಪ್ರಾಪ್ತಿ ಆಗ್ತದೆ ಫಿಸಿಕಲಿ ನಾನು ಸೇವೆ ಮಾಡೋದರಿಂದ ನನ್ನ ಆರೋಗ್ಯ ಪ್ರಾಪ್ತಿ ಆಗ್ತದೆ ನೀವು ಮನಪೂರಕವಾಗಿ ಆ ಕೆಲಸ ಮಾಡೋದಕ್ಕೂ ಹೇಳಿದರಲ್ಲ ಅಂತ ಮಾಡೋದಕ್ಕೂ ವ್ಯತ್ಯಾಸ ಇದೆ ಇಂಟ್ರೆಸ್ಟೇ ಇಲ್ಲ ಸೇವಾ ಮಹತ್ವ ತನೇ ಗೊತ್ತಿಲ್ಲ ನಾಲೆಜೇ ಇಲ್ಲ ಅಯ್ಯೋ ಬರೀ ಅಲ್ಲಿ ಹೋದೆ ನಾನು ಮೆಡಿಟೇಷನ್ ಮಾಡ್ಬೇಕಂತ ಬರೀ ನನಗೆ ಕೆಲಸ ಹೇಳ್ಬಿಟ್ರು ಆದ್ರೆ ಆ ಫಿಸಿಕಲಿ ನಾವು ಸೇವೆ ಮಾಡೋದರಿಂದ ಭಾಗ್ಯ ಏನಿದೆ ಅಂತ ನಾಲೆಜ್ ಗೊತ್ತಿದ್ದವರು ಆಟೋಮೆಟಿಕಲಿ ಏನಾಗ್ತಾರೆ ಹೃದಯ ಪೂರ್ಣವಾಗಿ ಗೌರವದಿಂದ ಕೆಲಸ ಮಾಡ್ತಾರೆ ಒಂದು ವೇಳೆ ಇಲ್ಲಿ ಒಂದು ಹತ್ತು ನಿಮಿಷ ನೀವು ಜಾಸ್ತಿ ಸಮಯ ಕಳೆದರೂ ನಿಮ್ಮ ಲೌಕಿಕ ಮನೆಗೆ ಯಾವ ತೊಂದರೆನೂ ಆಗೋದಿಲ್ಲ ನೀವು ಅಲ್ಲಿ ಮಾಡಲಿಕ್ಕೆ ಆಗದಿರುವಂಥ ಕೆಲಸನೂ ಆ ದಿವಸ ಆಗ್ಬಿಟ್ಟಿರ್ತದೆ ನಾವು ಜಗತ್ತಿನ ಸೇವೆಗೆ ಜನರ ಸೇವೆಗೆ ನಮ್ಮ ಟೈಮನ್ನು ಕೊಟ್ಟರೆ ನಮ್ಮ ಶಕ್ತಿಯನ್ನು ಕೊಟ್ಟರೆ ಆಟೋಮೆಟಿಕಲಿ ನಮ್ಮ ಭೌತಿಕ ಜಗತ್ತಿನಲ್ಲಿ ಬೇಕಾದಂಗೆ ಹೆಜ್ಜೆ ಹೆಜ್ಜೆಗೆ ಅಲ್ಲಿ ಏನು ಸಹಯೋಗ ಸಿಗ್ತದೆ ಅದು ಪ್ರಾಕ್ಟಿಕಲ್ ಆಗಿ ಅನುಭವ ಆಗ್ತದೆ ಇದು ನಾಲೆಜ್ ಇದೆ ಅನುಭವ ಇದೆ ಆವಾಗ ನಾವು ಹೃದಯ ಪೂರ್ಣವಾಗಿ ಏನು ಮಾಡ್ತೀವಿ ನಮ್ಮ ಪಾಲಿನ ಜವಾಬ್ದಾರಿ ನಿಭಾಯಿಸ್ತೀವಿ ಖುಷಿ ಖುಷಿಯಿಂದ ಮಾಡ್ತೀವಿ ಮನಪೂರಕವಾಗಿ ಕೆಲಸ ಮಾಡೋರು ಖುಷಿ ಖುಷಿಯಿಂದ ಮಾಡ್ತಾರೆ ಆವಾಗ ಎಷ್ಟು ಕೆಲಸ ಮಾಡಿದರೂ ಸುಸ್ತೇ ಇಲ್ಲ ಬೇಜಾರೇ ಇಲ್ಲ ಅಂದರೆ ಮನಸ್ಸಿಗೆ ಇಂಟ್ರೆಸ್ಟೇ ಇಲ್ಲ ಒಂದ್ ವೇಳೆ ಕೆಲಸ ಹೇಳೋಣ ಅವ್ರು ಮಾಡುವಂಥ ಸ್ಟೈಲ್ ಹೆಂಗಿರ್ತದೆ ಮೂರನೇದಾಗ ಏನಂತಂದ್ರೆ ಕಮಿಟ್ಮೆಂಟ್ ಹೃತ್ಪೂರ್ವಕವಾಗಿ ಕೆಲಸ ಮಾಡುವವರು ಹಿಡಿದ ಕೆಲಸವನ್ನ ಇಷ್ಟು ಒಳಗಾಗಿ ನಾನು ಮಾಡ್ಬೇಕಂದ್ರೆ ಮಾಡಿ ಮುಗಿಸ್ತಾರೆ ಮಾಡಿ ಮುಗಿಸ್ತಾರೆ ಮನಸ್ಸಿಲ್ಲದೆ ಮಾಡುವಂಥ ಕೆಲಸ ಅರ್ಧಕ್ಕೆ ಮಾಡ್ತಾರೆ ಹೋಗ್ತಾರೆ ಮನಪೂರ್ವಕವಾಗಿ ಹೃದಯ ತುಂಬಿ ಕೆಲಸ ಮಾಡುವಂಥವ್ರು ಹಿಡಿದ ಕೆಲಸವನ್ನ ಇಷ್ಟು ಸಮಯದ ಒಳಗಾಗಿ ನಾನು ಮುಗಿಸ್ಬೇಕು ಅನ್ನುವಂತಹ ಲವಲವಿಕೆ ಅವರ ಹತ್ರ ಇರ್ತದೆ ನೀವೇ ವಿಚಾರ ಮಾಡಿ ಇದು ಬೇಕು ನಮ್ಮ ಜೀವನದಲ್ಲಿ ಭೌತಿಕ ಜಗತ್ತಿರಲಿ ಆಧ್ಯಾತ್ಮಿಕ ಜಗತ್ತಿರಲಿ ನಾವು ಮಾ ಮಾನಸಿಕವಾಗಿ ನಮ್ಮನ್ನು ತೊಡಗಿಸಿಕೊಂಡು ಪ್ರೀತಿ ತುಂಬಿ ಮೌಲ್ಯಗಳು ತುಂಬಿ ಕೆಲಸ ಮಾಡುವಾಗ ಅದು ಕಮ್ಮಿ ಕಮ್ಮಿದ್ದಿವಾರ್ ಹಾರ್ಟ್ ಆದ್ದರಿಂದ ಕಮ್ಮಿದ್ದಿವಾರ್ ಹ್ಯಾಂಡ್ ಮೊದಲು ಕಮ್ಮಿದ್ದಿವಾರ್ ಹೆಟ್ ಅದ್ರ ಜೊತೆಗೆ ಯಾವ್ದು ಬೇಕು ಕಮ್ಮಿ ದಿವಾರ್ ಹಾರ್ತ್ ಆಲ್ಸೋ ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಯಾರು ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡ್ರೂ ಸಹಿತ ಅವರು ಜವಾಬ್ದಾರಿ ಕೊಟ್ರೆ ಮನಪೂರ್ವಕವಾಗಿ ಅದು ಮುಗಿಯೋ ತನಕ ಸಫಲತಾಪೂರ್ಣವಾಗಿ ಆ ಕೆಲಸವನ್ನ ಮಾಡುವಂತ ತಾಕತ್ತು ಬರ್ತದೆ ಅಂದ್ರೆ ಪ್ರತಿ ಒಂದು ಕೆಲಸದ ಮೌಲ್ಯ ಯಾವಾಗ ನಮಗೆ ಅರ್ಥ ಆಗ್ತದೋ ಅಂಥವರೇ ವಿಶೇಷವಾಗಿ ಬೆಟರ್ ಲೀಡರ್ ಅವರು ತಮ್ಮನ್ನ ಲೀಡ್ ಮಾಡೋದಲ್ಲ ಅನೇಕರನ್ನ ಟೋಟಲಿ ಒಂದು ಸಂಘಟನೆಯನ್ನೇ ಅವರು ಉತ್ತಮ ರೂಪದಲ್ಲಿ ಲೀಡ್ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಆ ರೀತಿ ಲೀಡ್ ಮಾಡ್ಕೊಂಡು ಹೋಗಬೇಕಾದ್ರೆ ನಮ್ಮ ಇನ್ನರ್ ಪವರ್ಸ್ ಯಾವುದು ಬೇಕು ಆತ್ಮಿಕವಾಗಿ ನಮ್ಮ ಒಳಗಡೆ ಯಾವ ಯಾವ ಶಕ್ತಿಗಳು ನಮ್ಮ ವರ್ಕ್ ಫೀಲ್ಡಲ್ಲಿ ಆಮೇಲೆ ನಮ್ಮ ಮಾನಸಿಕ ಸ್ಥಿತಿಯಲ್ಲಿ ಒಂದು ಕಡೆ ಡೂಯಿಂಗ್ ಪಾರ್ಟ್ ಇನ್ನೊಂದು ಕಡೆ ಬೀಯಿಂಗ್ ಪಾರ್ಟ್ ಅಲ್ವಾ ಕಾರ್ಯಸ್ಥಿತಿ ಮತ್ತು ಮನಸ್ಥಿತಿ ನಮ್ಮ ಮಾನಸಿಕ ಸ್ಥಿತಿ ಮತ್ತು ಕಾರ್ಯಸ್ಥಿತಿ ಇದು ಎರಡೂ ಸಹ ಜೊತೆ ಜೊತೆಗೆ ಇರಬೇಕು ಜೊತೆ ಜೊತೆಗೆ ಇರಬೇಕು ಹಾಗಾಗಿ ಏಟ್ ಅಟಿಟ್ಯೂಡ್ ಅಥವಾ ಏಟ್ ಪವರ್ಸ್ ಎಂಟು ಶಕ್ತಿಗಳಿವೆ ನಾವು ಒಬ್ಬ ಲೀಡರ್ ಅಂತ ಕರೆಯಲ್ಪಡಬೇಕಾದ್ರೆ ಅವನ ಹತ್ರ ಎಂಟು ಶಕ್ತಿ ಹೆಜ್ಜೆ ಹೆಜ್ಜೆಗೂ ಹೆಂಗೆ ಹೆಲ್ಪ್ ಆಗ್ತದೆ ಅಂತ ಅನ್ನೋದರ ಬಗ್ಗೆ ನಾವು ಮುಂದಿನ ಸೆಷನಲ್ಲಿ ಅದನ್ನು ತಿಳ್ಕೊಳ್ಳೋಣಂತೆ ಯಾಕೆ ಅಂತಂದರೆ ಮ್ಯಾನೇಜರ್ ಬೇರೆ ಲೀಡರ್ ಬೇರೆ ಈಗ ನೀವು ಆಫೀಸಿನಲ್ಲಿ ಮ್ಯಾನೇಜರನ್ನು ಏನು ಮಾಡ್ತೀರಿ ಸಂಬಳ ಕೊಟ್ಟು ಒಬ್ಬ ಮ್ಯಾನೇಜರ್ನ ಇಡ್ತೀರಿ ಮ್ಯಾನೇಜರ್ ಕೆಲಸ ಮಾಡೋದಕ್ಕೂ ಆಫೀಸಿನ ಮಾಲೀಕನು ಅಲ್ಲಿ ಕೆಲಸ ಮಾಡ್ತಿದ್ದಾನೆ ಮಾಲೀಕ ಕೆಲಸ ಮಾಡೋದಕ್ಕೂ ಏನಿದೆ ವ್ಯತ್ಯಾಸ ಇದೆ ಮ್ಯಾನೇಜರ್ ಏನು ಮಾಡ್ತಾನೆ ಮಾಲೀಕ ಏನು ಮಾಡ್ತಾನೆ ಒಂದು ವೇಳೆ ಕೆಲಸ ಮಾಡುವವರು ಎಲ್ಲರೂ ಲೀಡರ್ಶಿಪ್ ಕ್ವಾಲಿಟಿ ಬಂತಂದರೆ ಟೋಟಲಿ ಆ ಗ್ರೂಪ್ ಆ ಟೀಮ್ ಹೆಂಗೆ ಕೆಲಸ ಮಾಡ್ತಾನೆ ಹಾಗಾಗಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗ ಅಂದರೆ ಮತ್ತ ಮೊದಲು ನನ್ನ ಆತ್ಮ ಜ್ಯೋತಿ ನನಗೆ ನಾನೇ ರಾಜ ನಮ್ಮ ಇಂದ್ರಿಯಗಳ ಮೇಲೆ ರಾಜಾಗಬೇಕು ಪಂಚ ಮೇಲೆ ರಾಜಾಗಬೇಕು ಮಾಯೆ ಮೇಲೆ ಜಯಗಳಿಸ್ಬೇಕು ಪಂಚವಿಕಾರಗಳ ಮೇಲೆ ಜಯ ಗಳಿಸ್ಬೇಕು ಪರಿಸ್ಥಿತಿಯ ಮೇಲೆ ಜಯ ಗಳಿಸ್ಬೇಕು ಅವನು ಉತ್ತಮ ಲೀಡರ್ ಉತ್ತಮ ರಾಜ ಅಂದರೆ ಇಂದ್ರಿಯ ಜೀತ್ ಪ್ರಕೃತಿ ಜೀತ್ ಮೋಹ ಮೋಹಜೀತ್ ಕ್ರೋಧ ಜೀತ್ ಇನ್ಯಾದ ಹೇಳ್ತಾರೆ ಬಾಬಾ ಜೀತ್ ಅಂತ ಅಲ್ವಾ ಆ ರೀತಿ ಯಾರು ಮಾಯಾ ಜೀತ್ ಪರಿಸ್ಥಿತಿ ಜೀತ್ ಆಗ್ತಾರೋ ಅವರೇ ಜಗಜ್ಜೀತ್ ಅವರೇ ಗುಡ್ ಲೀಡರ್ ಅವರೇ ಗುಡ್ ಲೀಡರ್ ಈ ರೀತಿ ಆತ್ಮ ನಿರ್ವಹಣೆ ಮಾಡಲಿಕ್ಕೆ ಪರಮಾತ್ಮನ ಶಕ್ತಿ ಹೆಂಗೆ ಹೆಲ್ಪ್ ಮಾಡ್ತದೆ ಅದು ಬಹಳ ಬಹಳ ಮುಖ್ಯ ಯಾಕೆಂದ್ರೆ ಎಲ್ಲ ಲೀಡರ್ಸ್ ಅಂದರೆ ಜ್ಞಾನ ಯಾವಾಗಲೂ ರಾಜರನ್ನ ತಯಾರು ಮಾಡಲಿಕ್ಕೆನೇ ಜ್ಞಾನ ಇರೋದು ರಾಜ ಲಕ್ಷಣ ಬರಲಿಕ್ಕೆನೇ ರಾಜ್ ನಾಲೆಜ್ ಇರೋದು ಆದರೆ ಜ್ಞಾನ ಕೇಳ್ತಾ 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 ಕೆಲವರ ಹತ್ರ ಏನಾಗ್ತದೆ ಅಷ್ಟು ಸಾಮರ್ಥ್ಯ ಬರಂಗಿಲ್ಲ ಅಷ್ಟೊತ್ತಿಗೆ ಕೆಲವರು ರಾಯಲ್ ಫ್ಯಾಮಿಲಿಯಲ್ಲಿ ಬರ್ತಾರೆ ಇನ್ನು ಕೆಲವರ ಹತ್ರ ಇನ್ನೂ ಸಾಮರ್ಥ್ಯ ಜಾಸ್ತಿ ಬರಂಗಿಲ್ಲ ಅವರು ಪ್ರಜಾ ಕ್ವಾಲಿಟಿನೂ ತಯಾರಾಗ್ತಾರೆ ದಾಸದಾಸ ಕ್ವಾಲಿಟಿನೂ ತಯಾರಾಗ್ತಾರೆ ಅಲ್ವಾ ರಾಯಲ್ ಫ್ಯಾಮಿಲಿಯಲ್ಲಿ ಬರುವವರು ತಯಾರಾಗ್ತಾರೆ ಆದರೆ ಶಿಕ್ಷಣ ಮಾತ್ರ ಶಿಕ್ಷಣ ಮಾತ್ರ ನಂಬರ್ ಒನ್ ಶಿಕ್ಷಣ ರಾಜರಾಗುವಂಥ ಶಿಕ್ಷಣ ಶಿಕ್ಷಣ ಕೊಡುವನು ರಾಜಿ ರಾಜ ವಿಶ್ವರಾಜ ಶಿವರಾಜ ಜ್ಞಾನಸಾಗರ ಪರಮಾತ್ಮ ಅವನು ನಂಬರ್ ಒನ್ अदे निजवा कल से राजयोग अच्छा औश